ಆಗುತ್ತವನಾಗಿದೆ ಇಡೀ ದೇಶವೇ ದೇಶವೇ ಗೋಳಾಡ್ತಾ ಇದೆ ನನ್ನ ಪಟ್ಟಣಗಳು ಬಿಕೋ ಎಂಬುದಾಗಿ ಕಾಣಿಸ್ತಾ ಇದೆ ಆದರೂ ನಾವು ಎಚ್ಚೆತ್ತುಕೊಳ್ಳದೆ ಜೀವಿಸ್ತಾ ಇದ್ದೇವೆ ಪರಿಶುದ್ಧಾತ್ಮನೇ ಇಗೋ ಇದು ನಿನ್ನ ಕೈ ಕೆಲಸವೆಂದು ಜನರು ಅರ್ಥಕೊಳ್ಳಲಿ ಐಗುಪ್ತ್ಯ ದೇಶವು ನಿನ್ನ ನಾಮವನ್ನು ಅರ್ಥಕೊಳ್ಳಲಿಲ್ಲ ನಿನ್ನ ಪ್ರೀತಿಯನ್ನು ತಿಳಿದುಕೊಳ್ಳಲಿಲ್ಲ ದೇವರೇ ಸ್ವಾಮಿ ನನ್ನ ದೇಶ ನಿನ್ನ ಮಹಿಮೆಯನ್ನು ಕಾಣಲಿ ಈ ದೇಶ ನಿನ್ನ ಪ್ರಸನ್ನತೆಯನ್ನು ಕಾಣಲಿ ಕರ್ತನೇ ನಿನ್ನ ಪ್ರಸನ್ನತೆಯು ಮಹಿಮೆಯು ಜನರು ಕಾಣಲಿ ಸ್ವಾಮಿ ಆರಾಧನೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಪವಿತ್ರಾತ್ಮನೇ ಆರಾಧನೆಯನ್ನು ಅಭಿಷೇಕ ಮಾಡು ಆರಾಧನೆಯನ್ನು ಪ್ರಸನ್ನತೆಯನ್ನು ತುಂಬಿಸು ಸ್ವಾಮಿ ಸೇನಾಧೀಶ್ವರನಾದ ಕರ್ತನು ನೀನು ನಾವು ಆರಾಧಿಸುವಂತ ದೈವವು ನೀನೇ ಬಲಪಡಿಸು ಶಕ್ತಿಗೊಳಿಸು ಸ್ವಾಮಿ ಕರ್ತನೆ ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ ನಿನ್ನ ತೇಜಸ್ಸಾನಿಧ್ಯ ನಮ್ಮ ಮನದಲ್ಲಿ ಬರಲಿ ಸ್ವಾಮಿ ನಾವು ನಿಮ್ಮನ್ನು ಆರಾಧಿಸುವಾಗ ಲೈವ್ ನಲ್ಲಿ ಯಾರು ನಿನ್ನನ್ನು ಆರಾಧಿಸ್ತಾ ಇದ್ದಾರೋ ಅನೇಕ ಜನರನ್ನ ಈ ಲೈವ್ ಗೆ ನೀ ಕರೆದುಕೊಂಡು ಬಾ ಈ ಲೈವ್ ಗೆ ಭಾಗವಹಿಸಿ ನಿನ್ನನ್ನು ಸ್ತುತಿಸಲಿ ನಿನ್ನನ್ನು ಕೊಂಡಾಡಲಿ ಕರ್ತನೆ ನಿನ್ನ ಸಾನ್ನಿಧ್ಯವನ್ನ ದೇವರ ಅನುಭವಿಸಲಿ ದೇವರೇ ಸ್ವಾಮಿ ಕರ್ತನೆ ಬೇಡದೇ ಇರುವಂತ ಕಾಲಕ್ಷೇಪ ಮಾಡುವಂತ ಜನರನ್ನ ಈ ಲೈವ್ ನಿಂದ ತೆಗೆದಾಕು ನಿಜವಾಗ್ಲೂ ಕರ್ತನಾಗಿರುವಂತ ನಿನ್ನನ್ನು ಆರಾಧಿಸುವವರನ್ನ ಪ್ರೇರೇಪಿಸು ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಆರಾಧನೆ ನಡೆಸುವಂತೆ ನಮಗನ್ನ ಅಭಿಷೇಕ ಮಾಡು ಮೇಸಿಗೆ ಬರೆಸುವಂತ ದೇವರಿನ ಮಗನನ್ನು ಕೂಡ ಅಭಿಷೇಕಿಸು ಪವಿತ್ರಾತ್ಮನ ಎಲ್ಲವೂ ಕೂಡ ನಿನಗೆ ಮಹಿಮೆ ತರಲಿ ಎಲ್ಲವೂ ಕೂಡ ನಿನ್ನ ಹೃದಯವನ್ನು ಸಂತೋಷ ಪಡಿಸಲಿ ಕೃಪೆ ತೋರು ದಯ ತೋರು ಬಲಪಡಿಸು ಆದಿಯೋ ಅಂತ್ಯವು ನಿನ್ನ ಆತ್ಮನು ತಾನೇ ಇದ್ದು ನಡೆಸಬೇಕೆಂಬುದಾಗಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ ಆಮೇನ್ ಆಮೇನ್ ಹಲ್ಲೆಲೂಯ ದೇವಾದಿ ದೇವನು ಸರ್ವಶಕ್ತನು ಆದಿ ಸಂಭೂತನು ಜೀವ ಸ್ವರೂಪನಾದ ದೇವರು ನಮ್ಮ ದೇವರು ನಮ್ಮ ದೇವಾದಿ ದೇವನು ಅದ್ಭುತ ಸ್ವರೂಪನಾಗಿದ್ದಾನೆ ಆಲೋಚನ ಕರ್ತನಾಗಿದ್ದಾನೆ ನಿತ್ಯನಾದ ತಂದೆಯಾಗಿದ್ದಾನೆ ಆತನನ್ನು ಸ್ತುತಿಸುತ್ತ ಆತನ ನಾಮವನ್ನು ಘನಪಡಿಸೋಣ ಈ ಸಂದರ್ಭದಲ್ಲಿ ಪಾಸ್ಟರ್ ಅವರು ಮುಂದೆ ಬಂದು ನಮ್ಮ ಸೃಷ್ಟಿಕರ್ತನ ಆರಾಧಿಸ್ತಾರೆ ನಾವೆಲ್ಲರೂ ಅವರ ಜೊತೆ ಸೇರಿ ಕರ್ತನನ್ನ ಪೂರ್ಣ ಹೃದಯದಿಂದ ಆರಾಧಿಸುವ ಆಮೇನ್ ಎಲ್ಲರ ಸಂತೋಷವಾಗಿದ್ದೀರಾ ಹಲ್ಲೆಲೂಯ ದೇವರ ಕೃಪೆಯಿಂದ ನೀವೆಲ್ಲರೂ ಸಂತೋಷವಾಗಿದ್ದೀರ ಎಂಬ ನಂಬ್ತೀನಿ ಈ ಕೋವಿಡ್ ಸಂದರ್ಭದಲ್ಲೂ ದೇವರು ಆನ್ಲೈನ್ ಮುಖಾಂತರ ನಿಮ್ಮನ್ನು ಸಂದರ್ಶಿಸಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಹಲ್ಲೆಲೂಯ ಈ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡಿ ಕರ್ತನ ನಾಮವನ್ನು ಹೆಚ್ಚಾಗಿ ಘನಪಡಿಸೋಣ ಯೇಸು ನನ್ನೊಂದಿಗೆ ಇರುವಾಗ ನನಗೆ ಭಯವಿಲ್ಲ ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು ಹಲ್ಲೆಲೂಯ ಯೇಸಪ್ಪ ಅಂದು ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಬಿಡುಗಡೆ ಮಾಡಿ ಇಸ್ರಾಯೇಲಿಗೆ ದೊಡ್ಡ ಜಯವನ್ನು ಕೊಟ್ಟಂತ ದೇವರು ನಮಗೂ ಸಹ ಜಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಆದ್ದರಿಂದ ಈ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಹೆಚ್ಚಾಗಿ ಘನಪಡಿಸೋಣ ಎಲ್ಲರ ಕರಗಳು ತಟ್ಟುತ್ತಾ ಒಂದೇ ಸಮಾನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ ನನಗಾಗಿ ಯುದ್ಧ ಮಾಡಿ ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು ಜಯವನ್ನು ನೀಡಿದನು ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು ಮಾರ್ಪಡದ ನನ್ನನ್ನು ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು ಮಾರ್ಪಡಿಸಿದ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ ನನ್ನ ಯೇಸು ನನ್ನೊಂದಿಗಿರುವಾಗ
ನನಗೆ ಭಯವೇ ಇಲ್ಲ ಕತ್ತಲೆ ಕಣಿವೆಯಲ್ಲಿ ನಡೆದಾಗ ಬೆಳಕಾದ ನನ್ನೇಸು ಕತ್ತಲೆ ಕಣಿವೆಯಲ್ಲಿ ನಡೆದಾಗ ಬೆಳಕಾದ ನನ್ನೇಸು ಹೊಸ ಜೀವ ಹೊಸ ಬಾಳು ಹೊಸ ಜೀವ ಹೊಸ ಬಾಳು ನನಗೆ ನೀಡಿದನು ನನಗೆ ನೀಡಿದನು ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ ನಂಬಿದ ಮನುಷ್ಯನನ್ನ ಕೈಬಿಟ್ಟರು ಕೈಬಿಡದಂತೆ ಕಾಪಾಡಿದ ನಂಬಿದ ಇಸ್ರಾಯೇಲ್ ದಾಹದಿಂದ ಕೇಳುವಾಗ ಅವರಿಗೆ ಎಲ್ಲಿ ನೀರು ಸಿಗಲ್ಲ ಅವೊಂದು ಸ್ಥಳದಲ್ಲಿ ಅವ್ರಿಗೆ ನೀರು ಸಿಗುತ್ತೆ ಆ ನೀರನ್ನು ಕುಡಿಯಕ್ಕೆ ಹೋದಾಗ ಆ ನೀರೆಲ್ಲ ಕಹಿ ಆಗುತ್ತೆ ಅವಾಗ ಮೋಶೆ ದೇವರು ಹೇಳ್ತಾರೆ ಮೋಶೆ ಅಲ್ಲೊಂದು ಎಲೆ ಇದನ್ನು ತೆಗೆದು ನೀರಲ್ಲಿ ಹಾಕು ಹಾಕಿದ ತಕ್ಷಣ ಆ ನೀರು ಸಿಹಿಯಾಗಿ ಆಗುತ್ತೆ ಅಂತ ಹೇಳಿದಾಗ ಮೋಶೆ ಆ ರೀತಿ ಮಾಡಿದಾಗ ಆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದಂಥ ದೇವರು ನಾನು ನೀನು ಆರೋಪಿಸುವಂಥ ದೇವರು ಆದ್ರಿಂದ ಆ ಸ್ಥಳಕ್ಕೆ ಮಾರಾ ಎಂಬುದಾಗಿ ಹೆಸರಾಯಿತು ನನ್ನ ನಿನ್ನ ಜೀವಿತದಲ್ಲಿ ಯಾವುದೇ ಕಹಿತನ ಇದ್ರೂ ಸಹ ಅದರೆಲ್ಲದಕ್ಕಿಂತ ದೇವರು ಬಿಡುಗಡೆ ಮಾಡಿ ನಮ್ಮ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಒಂದು ವೇಳೆ ಕೋವಿಡ್ ಇಂದ ನಿನ್ನ ಜೀವನದಲ್ಲಿ ಕಹಿತನ ಆಗಿರ್ಬೋದು ಆ ಎಲ್ಲ ಕಹಿತನಗಳಿಂದ ಬಿಡುಗಡೆ ಮಾಡಿದ್ದಾನೆ ಸಿಹಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಆದ್ರಿಂದ ಮತ್ತೊಂದು ಹಾಡನ್ನು ಹಾಡಿ ಕರ್ತನ ಮುನೇಚ್ಛಾಂತನ ಪಡಿಸೋಣ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆಯಪ್ಪ ನಿಮಗೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ನನ್ನ ಅಂತರಾಳದಿಂದವನ್ನು ಆರಾಧಿಸ್ತೇನೆ ಎಂಬುದಾಗಿ ಹೇಳಿ ಕರ್ತನ ಆರಾಧಿಸೋಣ ಎಲ್ಲರ ಕರೆಗಳು ತಟ್ಟುತ್ತಾ ಉತ್ಸಾಹದಿಂದ ಕರ್ತನ ಆರಾಧಿಸೋಣ ಪರಿಶುದ್ಧಾತ್ಮನಿಗೆ ಸ್ತೋತ್ರವನ್ನು ಸಮರ್ಪಿಸೋಣ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಸಂಜೆಯಲ್ಲೋ ಆರಾಧನೆಯಪ್ಪ ನಿಮಗೆ ಉದಯದಲ್ಲೋ ಸಂಜೆಯಲ್ಲೋ ಆರಾಧನೆಯಪ್ಪ ನಿಮಗೆ ಆರಾಧನೆ
ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಪವಿತ್ರಾತ್ಮನೇ ನಿಮಗೆ ಆರಾಧನೆ ಜೊತೆಗಾರನೆ ನಿಮಗೆ ಆರಾಧನೆ ಪವಿತ್ರಾತ್ಮನೇ ನಿಮಗೆ ಆರಾಧನೆ ಜೊತೆಗಾರನೆ ನಿಮಗೆ ಆರಾಧನೆ ಪರಮಾತ್ಮನೇ ನಿಮಗೆ ಆರಾಧನೆ ಮಾರ್ಗದರ್ಶಿಯೇ ನಿಮಗೆ ಆರಾಧನೆ ಪರಮಾತ್ಮನೇ ನಿಮಗೆ ಆರಾಧನೆ ಮಾರ್ಗದರ್ಶಿಯೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಜೀವ ಬಲಿಯೇ ನಿಮಗೆ ಆರಾಧನೆ ಜೀವ ದಳವೇ ನಿಮಗೆ ಆರಾಧನೆ ಜೀವ ಬಲಿಯೇ ನಿಮಗೆ ಆರಾಧನೆ ಜೀವ ದಳವೇ ನಿಮಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೆಸ್ಸಿಯನೇ ನಿಮಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೆಸ್ಸಿಯನೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಯಜಮಾನನೇ ನಿಮಗೆ ಆರಾಧನೆ ನನ್ನೊಡೆಯನೇ ನಿಮಗೆ ಆರಾಧನೆ ಯಜಮಾನನೇ ನಿಮಗೆ ಆರಾಧನೆ ನಮ್ಮೊಡೆಯನೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿಮಗೆ ಆರಾಧನೆ ನನ್ನ ರಸನೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿಮಗೆ ಆರಾಧನೆ ನನ್ನ ರಸನೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಉದಯದಲ್ಲೋ ಸಂಜೆಯಲ್ಲೋ ಆರಾಧನೆಯಪ್ಪ ನಿಮಗೆ ಉದಯದಲ್ಲೋ ಸಂಜೆಯಲ್ಲೋ ಆರಾಧನೆಯಪ್ಪ ನಿಮಗೆ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಜೀವ ಬಲಿಯೇ ನಿಮಗೆ ಆರಾಧನೆ ಜೀವ ಜಲವೇ ನಿಮಗೆ ಆರಾಧನೆ ಜೀವ ಬಲಿಯೇ ನಿಮಗೆ ಆರಾಧನೆ ಜೀವ ಜಲವೇ ನಿಮಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೆಸ್ಸಿಯನೇ ನಿಮಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೆಸ್ಸಿಯನೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಯಜಮಾನನೇ ನಿಮಗೆ ಆರಾಧನೆ ನಮ್ಮೊಡೆಯನೇ ನಿಮಗೆ ಆರಾಧನೆ ಯಜಮಾನನೇ ನಿಮಗೆ ಆರಾಧನೆ ನಮ್ಮೊಡೆಯನೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿಮಗೆ ಆರಾಧನೆ ನನ್ನ ರಸನೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿಮಗೆ ಆರಾಧನೆ ನನ್ನ ರಸನೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಪವಿತ್ರಾತ್ಮನೇ ನಿಮಗೆ ಆರಾಧನೆ ಜೊತೆಗಾರನೇ ನಿಮಗೆ ಆರಾಧನೆ ಪರಮಾಪಿತನೇ ನಿಮಗೆ ಆರಾಧನೆ ಮಾರ್ಗದರ್ಶಿಯೇ ನಿಮಗೆ ಆರಾಧನೆ ಹಾಲೆಲೂಯ. ಆದ್ದರಿಂದ ಮತ್ತೊಂದು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಘನಪಡಿಸೋಣ. ಈ ಸಂದರ್ಭದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ
ಪ್ರತಿಯೊಬ್ಬೊಬ್ಬರು ಮಣಕಾಲುರಿ ನಮ್ಮ ಎರಡೂ ಕರಗಳನ್ನ ಪರಲೋಕದ ರಾಜ್ಯದ ಕಡೆಗೆತ್ತಿ ದೇವರ ಆರಾಧಿಸೋಣ. ಆ ಪವಿತ್ರಾತ್ಮನ ಆಹ್ವಾನ ಮಾಡೋಣ, ಆ ದೇವರಾತ್ಮನನ್ನ ಆಹ್ವಾನ ಮಾಡೋಣ. ಸ್ತೋತ್ರ ರಾಜ, ಸ್ತೋತ್ರ, ಸ್ತೋತ್ರ ಪರಿಶುದ್ಧ. ప్రార్థనా శక్తి నాకు కావాలయ్యా, నీ పరలోక అభిషేకం కావాలయ్యా. ప్రార్థనా శక్తి నాకు కావాలయ్యా, నీ పరలోక అభిషేకం కావాలయ్యా. యేసయ్యా కావాలయ్యా, నీ ఆత్మ అభిషేకం కావాలయ్యా. యేసయ్యా కావాలయ్యా, నీ ఆత్మ అభిషేకం కావాలయ్యా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. ఏలియా ప్రార్థింపగ పొందిన శక్తి, నేను ప్రార్థింపగ దయ పొందిన శక్తి, నేను ప్రార్థింపగ దయచేయుమా. ప్రార్థించి నిన్ను చేరు భాగ్యనీయుమా, ప్రార్థించి నిన్ను చేరు భాగ్యనీయుమా. నిరంతర ప్రార్థింప కృపనీయుమా, నిరంతర ప్రార్థింప కృపనీయుమా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. సింహాల గుహలో నీ దానియేలు శక్తి, ఈ లోకంలో నాకు కావాలయ్యా. సింహాల గుహలో నీ దానియేలు శక్తి, ఈ లోకంలో నాకు కావాలయ్యా. నీతో నడిపే వరమీయుమా, నీతో నడిపే వరనీయుమా. నీ సిలువను కృపనీయుమా, నీ సిలువను మోసే కృపనీయుమా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. పేతురు ప్రార్థింపగ నీ ఆత్మను దింపితివి, నే పాడు చోటెల్లా దిగిరా దేవా. పేతురు ప్రార్థింపగ నీ ఆత్మను దింపితివి, నే పాడు చోటెల్లా దిగిరా దేవా. చిన్న వయసులో అభిషేకించిన ఎర్మియావాలే, చిన్న వయసులో అభిషేకించిన ఎర్మియావాలే. ఈ చిన్నదానిని అభిషేకించో, ఈ చిన్నదానిని అభిషేకించో. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. ప్రార్థన శక్తి నాకు కావాలయ్యా, నీ పరలోక అభిషేకం కావాలయ్యా. యేసయ్యా
अभिषेक नन स्वामी राजा स्वामी एस्टो जनरप कतरे अब बड़ता स्वामी प्रार्थसा स्वामी प्रसन्नता मेले बर स्वामी हाउ राजा एस्टो जन स्वामी कुटुंबस्थर गंडर स्वामी मकलना ते कल्क स्वामी अब नन यारे स्वामी अब स्वामी मेल आत्म सुरी स्वामी मेल पवित्रात्म शक्तियों सुरीप यहाँ पेत्र अभिषेक माद स्वामी दारिया अभिषेक माद स्वामी शत्रु मेषक अभेदन अभिषेक माद स्वामी अदे रीति नम मेल अभिषेक माद स्वामी नम मेल कर्तने प्रार्थना आत्म सूर्य माप इो वर्ष स्वामी ना प्रार्थने स्वामी हाउ राज निम जो संबंध स्वामी निम्बे समय कड़े स्वामी व्यर्थवान कार्य समय कड़ी स्वामी इन मुदे स्वामी नम अभिषेक माप नत्म नम मेले सुरी स्वामी निम प्रसन्नते नम मेले सुरीप निम सानिध्य नम मेले बरमाने अभिषेक नम मेले सुरी स्वामी अब हाउ स्वामी पंचशतम दिन स्वामी वे सीरी प्रार्थसा स्वामी यहा रीति अभिषेक प्रसन्न सुरी स्वामी अदे रीति अब ना प्रार्थसा स्वामी ना मनक स्वामी ना आंदोलन प्रार्थसा स्वामी प्रसन्नते नम बेदे स्वामी नि महिमे नमेंगे बेदे स्वामी हाउ राज हाउ स्वामी स्तोत्र स्तोत्र राज सिंहाल गुहलोन दानियेलु शक्ति ई लोकमलो नाकु कावालया सिंहाल गुहलोन दानियेलु शक्ति ई लोकमलो नाकु कावालया प्रार्थना शक्ति नाकु कावालया अभिषेकम कावालया प्रार्थना शक्ति नाकु कावालया नी परलोक अभिषेकम कावालया येसया अभिषेकम कावालया येसया
Abhishekam kavalayya,
ಕಡಲ
జీవిత కాలమెల్ల స్తుతి చేదము ఆయనేన సంగీతము ఇద్దరు ముగ్గురు నా నామమున ఏకీభవించిన వారి మధ్యలోన ఇద్దరు ముగ్గురు నా నామమున ఏకీభవించిన వారి మధ్యలోన ఉండేదనని మన దేవుని ना देवर वाक्य नोड़ी एसर मूर्ज जन कूड़ी बरतारो और मध्य नमी हालेलुया नम देवर कड़म जन जास्ती जन कल आतन मूर्ज जन कूड़ी बरतार और मध्य नम कर्तन क्रिस्तन जीवस के साध्यवे हालेलुया मतलब स्थल आयन संगीतम बलम कोटन ದಾವಿದ ನೇತನ ದೇವರು ನನ್ನ ಬಲವಾಗಿ ನನ್ನ ಕೋಟೆಯಾಗಿದ್ದಾನೆ ನನ್ನ ಕಾಯುವಂತ ಗುರಾಣಿಯಾಗಿದ್ದಾನೆ ಅಂತಾಗಿ ಅದನ್ನು ನಂಬುದಾದರೆ ನೀನು ಸಹ ಬಾಯ್ತಾ ಇರ್ತಿಳು ನನ್ನ ದೇವರು ನನ್ನ ಬಲವಾಗಿದ್ದಾನೆ ಶಕ್ತಿಯಾಗಿದ್ದಾನೆ ನನ್ನ ಗುರಾಣಿಯಾಗಿದ್ದಾನೆ ನನ್ನ ಕಾಯ್ದು ಕಾಪಾಡಿ ನಡೆಸಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಅಂತ ಹೇಳಿ ಕರ್ತನ ಆರಾಧಿಸಲ ಮತ್ತೊಮ್ಮೆ ಸರಿ ಆಯನ ಸಂಗೀತವು ಬಲಮೈನ ಕೋಟೆಯನ್ನು ಜೀವಾಧಿಪತಿ ಆಯನೇ ಈ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಹೆಚ್ಚಾಗಿ ಘನಪಡಿಸಲ ಪ್ರತಿ ಒಬ್ಬರ ಕರಗಳ ತಟ್ಟುತ್ತ ಸಂತೋಷದಿಂದ ಹಾರಣ సంగీతము బలమైన కోటయును జీవాధిపతియు ఆయనే జీవిత కాలమెల్ల స్తుతి చేదము జీవాధిపతియు ఆయనే జీవిత కాలమెల్ల స్తుతి చేదము ಜನರಿಗೆ ನಮ್ಮ ದೇವರು ಬಲವಾಗಿದ್ದಾನೆ ಕೋಟೆಯಾಗಿದ್ದಾನೆ ನಮ್ಮ ನಡೆಸುವಂತ ದೇವರು ನಮ್ಮನ್ನ ಕಾಪಾಡುವಂತ ದೇವರು ನಮ್ಮನ್ನ ಭದ್ರಪಡಿಸಿ
ಸಮಯದಲ್ಲಿ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಲಿಕ್ಕೆ ಶಕ್ತನಾದಂತ ದೇವರು. ಹಾಲೆಲೂಯ. ದಾವಿದನ ಜೀವನ ನಡೆದಾದರೆ ಸೋಲನ್ನು ಹಿಂದಟ್ಟುವಾಗಲೆಲ್ಲ ದೇವರನ್ನು ಬಲಪಡಿಸಿ ಅವನ ಕಾಯ್ದೆ ಕಾಪಾಡಿ ನಡೆಸಿದಂತ ದೇವರು. ಅದೇ ರೀತಿ ನಿನ್ನ ಸಹ ಬಲಪಡಿಸಿ ಈ ಕೋವಿಡ್ ಸಂದರ್ಭದಲ್ಲಿ ನಿನ್ನ ಸಹ ಬಲಪಡಿಸಿ ನಿನ್ನ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಂಬುವುದಾದ್ರೆ ಹಾಲೆಲೂಯ ಅಂತ ಹೇಳೋಣ. ಮತ್ತೊಂದು ಹಾಡನ್ನು ಹಾಡಿ ಕರ್ತನ ಕೊನೆಯ ಚಾಂಪಿಯನ್ ಪಡಿಸೋಣ. ನಿನ್ನ ಎಷ್ಟು ಸ್ತುತಿಸಿದರೆ ಸಾಲದು ಎಸ್ಸಯ್ಯ, ನಿನ್ನ ಕರುಣೆಯನ್ನ ವಿವರಿಸಲು ಸಾಲದು ಎಸ್ಸಯ್ಯ. ಈ ಹಾಡನ್ನು ಹಾಡಿ ಕರ್ತನ ಮನೆ ಚಾಂಪಿಯನ್ ಪಡಿಸೋಣ. ಕರೆಗಳ ತಟ್ಟುತ್ತ ಸಂತೋಷವರಾಗಿ ಆತ ನಮ್ಮ ಜೀವಮಂದರ ಸಾವಿರ ರೂಪಗಳನ್ನು ಮಾಡಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಮರ್ಪಿಸೋಣ. ಎಷ್ಟು ಸ್ತುತಿಸಿದಾರು ಸಾಲದು ಎಸ್ಸಯ್ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಎಸ್ಸಯ್ಯ, ನಿನ್ನ ಪ್ರೀತಿಯ ವಿವರಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಎಸ್ಸಯ್ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಎಸ್ಸಯ್ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಎಸ್ಸಯ್ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಎಸ್ಸಯ್ಯ, ನಿನ್ನ ಪ್ರೀತಿಯ ವಿವರಿಸಲಾಗದು. ವಿವರಿಸಲಾಗದು ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಎಸ್ಸಯ್ಯ, ನಿನ್ನ ಪ್ರೀತಿಯ ವಿವರಿಸಲಾಗದು. ಮುಂದೆಯೇ ನನ್ನನ್ನು ಮೇಲೆತ್ತಿ ಘನವಾದ ಬದುಕು
ಕಣ್ಣು ನೀರುವೆ ಆರಾಧನೆ ನಾವು ಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ನೀನು ಎಷ್ಟು ಸ್ತುತಿಸಿದಾರೋ ಸಾಲದು ಏಸಯ್ಯ ನಿನ್ನ ಕರುಣೆಯ ವಿವರಿಸಲಾಗದು ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು ನಿನ್ನ ಎಷ್ಟು ಸ್ತುತಿಸಿದಾರೋ ಸಾಲದು ಏಸಯ್ಯ ನಿನ್ನ ಕರುಣೆಯ ವಿವರಿಸಲಾಗದು ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು ನನ್ನ ದೇವರೇ ನನ್ನ ದೇವರೇ ನಿನ್ನ ಬಿಟ್ಟು ನಾವು ಎಲ್ಲಿ ಹೋಗಲಿ ನನ್ನ ಯೇಸುವೆ ನನ್ನ ಯೇಸುವೆ ನಿನ್ನ ಮರೆತು ನಾವು ಹೇಗೆ ಬಾಳಲಿ ಮೇಲಾಣ ಲೋಕದಲ್ಲಿ ಹೋದರೂ ಅಲ್ಲಿಯೂ ನೀನಿರುವೆ ಪಾತಾಳದಲ್ಲಿ ಅಡಗಿಕೊಂಡರು ಅಲ್ಲಿಯೂ ನೀನಿರುವೆ ಮೇಲಾಣ ಲೋಕದಲ್ಲಿ ಹೋದರು ಅಲ್ಲಿಯೂ ನೀನಿರುವೆ ಪಾತಾಳದಲ್ಲಿ ಅಡಗಿಕೊಂಡರು ಮರೆತು ಬಾಳಲು ಆಗುವುದೇ ಇಲ್ಲ ನಿನ್ನ ಬಿಟ್ಟು ಬಾಳಲು ಆಗುವುದೇ ಇಲ್ಲ ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ ನನ್ನ ದೇವರೇ ನನ್ನ ದೇವರೇ ನಿನ್ನ ಬಿಟ್ಟು ನಾನೆಲ್ಲಿ ಹೋಗಲಿ ನನ್ನ ಯೇಸುವೆ ಮರೆತು ನಾವೇಗೆ ಬಾಳಲಿ ಶೋಧಾನೆಯಲ್ಲಿ ನಾನಿದ್ದರು ಅಲ್ಲಿಯೂ ನೀನಿರುವೆ ವೇದಾನೆಯಲ್ಲಿ ನಾನಿದ್ದರು ಅಲ್ಲಿಯೂ ನೀನಿರುವೆ ನೀನಿರುವ ಬಾಳು ನನಗೆ ಸಾಕಯ್ಯ ನೀನಿಲ್ಲದ ಬಾಳು ನನಗೆ ಬೇಡಯ್ಯ ನೀನಿರುವ ಬಾಳು ನನಗೆ ಸಾಕಯ್ಯ ನನ್ನ ದೇವರೇ ನನ್ನ ದೇವರೇ ನಿನ್ನ ಬಿಟ್ಟು ನಾವೆಲ್ಲಿ ಹೋಗಲಿ ನನ್ನ ಯೇಸುವೆ ನನ್ನ ಯೇಸುವೆ ನಿನ್ನ ಮರೆತು ನಾವೇಗೆ ಬಾಳಲಿ ನನ್ನ ದೇವರೇ ನನ್ನ ದೇವರೇ ನಿನ್ನ ಬಿಟ್ಟು ನಾವೆಲ್ಲಿ ಹೋಗಲಿ ನನ್ನ ಯೇಸುವೆ ನನ್ನ ಯೇಸುವೆ ನಿನ್ನ ಮರೆತು ನಾವೇಗೆ ಬಾಳಲಿ ನಿನ್ನ ಮರೆತು ನಾಯಿಗೆ ಬಾಳಲಿ ಹಲ್ಲೆಲೂಯಾ ಶೋಧನೆಯಲ್ಲಿದ್ದಾಗ ವೇದನೆಯಲ್ಲಿದ್ದಾಗ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಸಂತೈಸಿ ನಮ್ಮನ್ನು ಆಧರಿಸಿ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಹಲ್ಲೆಲೂಯಾ
वे यारे शोध कॉविड सदर्भली शोधन वेदन संकष्ट कण्णीर हाद हिरो खंडित ऐसप निम जीवन दुड पीड़ा उंटमेंगे शक्तन अंत इसे अस्ट वर्ष ऐकुप्तल कष्टपुर ऐसप कष्ट नोड़ बिगड़े मू अदे देवर इन कष्ट नोड़ सह बिगड़े मे शक्तन हालेलूय नंबर गटिया हालेलूय सदर्भली अदे रीति प्रार्थसोण कण्ड मुझे करगे प्रार्थसोण परशुदात्मे स्तोत्र राज देवरात्मे स्तोत्र राज दिन के वारे स्वामी तिंगलिंद तिंगलिके वर्षदिंद वर्षके नम्मन्न नडेसि नम्म कष्टगळल्लि नम्म दुःखगळल्लि नम्म वेदनेगळल्लि नम्म सालगळल्लि नम्म संकष्टगळल्लि नम्म वेदनेगळल्लि स्वामी एल्ल रीतिगळल्लि स्वामी ओब्ब तंदेयागि ओब्ब तायियागि नमगे यगलन्नु कोट्टु नडेसिद बंदवंत देवरे स्तोत्रप्प इगो राज ನನ್ನ ದೇಶದಲ್ಲಿ ಆವರಿಸಿಕೊಂಡಿರುವಂತಹ ಈ ಕೋವಿಡ್ ಇಂದ ಈ ಕೊರೋನಾ ವೈರಸ್ ಇಂದ ಕರ್ತನೆ ಬಿಡುಗಡೆ ಮಾಡಪ್ಪ ದೇವರೇ ಇದು ನಾವು ನೋಡೋದಾದ ಕರ್ತನೆ ಇದು ಕರ್ತನೆ ದೇವರ ಆಡಿಸುವ ಆಟನೋ ಇಲ್ಲ ಮನುಷ್ಯರ ಆಡಿಸುವಂತಹ ಆಟನೋ ಯಾವುದೊಂದು ಕರ್ತನೆ ನಿನಗೆ ಗೊತ್ತುಂಟು ಸ್ವಾಮಿ ಆದ್ದರಿಂದ ಕರ್ತನೆ ಎಲ್ಲ ಸಂದರ್ಭಗಳಿಂದ ಕರ್ತನೆ ಎಲ್ಲ ಕ್ರಿಯೇಷನ್ಗಳಿಂದ ಸ್ವಾಮಿ ಈ ಎಲ್ಲ ಒತ್ತಡಗಳಿಂದ ಈ ಎಲ್ಲ ಟೆನ್ಷನ್ಗಳಿಂದ ಸ್ವಾಮಿ ಈ ಎಲ್ಲ ಅನಾರೋಗ್ಯಗಳಿಂದ ಕರ್ತನೆ ನಮ್ಮ ದೇಶವನ್ನು ಬಿಡುಗಡೆ ಮಾಡಪ್ಪ ಯಾರ್ಯಾರು ಸ್ವಾಮಿ ಭಯಗಳಲ್ಲಿ ಟೆನ್ಷನ್ಗಳಲ್ಲಿ ಸ್ವಾಮಿ ಆತಂಕಗಳಲ್ಲಿ ಸ್ವಾಮಿ ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ ಸ್ವಾಮಿ ಅಪ್ಪ ಇನ್ನು ಕೋವಿಡ್ ಬಂದೇ ಇಲ್ಲ ಆಗ ನಾನು ಏನಾಗುತ್ತೋ ನಾನು ಸತ್ತೋಗ್ಬಿಡ್ತೇನೆ ಎಂಬುದಾಗಿ ಕೇಳ್ತೇನೆ ಭಯಕ್ಕೆ ಕರ್ತನೆ ಆತಂಕಕ್ಕೆ ಅಡ್ಡಿಯಾಗಿ ಕರ್ತನೆ ಅವರ ಜೀವನ ತ್ಯಜಿಸಿ ಕರ್ತನೆ ಅವರ ರಾಜ ನರಕದ ಭಾಗ್ಯದಲ್ಲಿದ್ದಾರೆ ಸ್ವಾಮಿ ಅಂತವ್ರಿಗೋಸ್ಕರ ನಾನು ಪ್ರಾರ್ಥನೆ ಸ್ವಾಮಿ ಅಂತವ್ರಿಗೋಸ್ಕರ ನಾನು ಕೂಗು ಸ್ವಾಮಿ ಅವರ ರಾಜ ಅಂತವ್ರನ್ನೆಲ್ಲ ಮುಟ್ಟಿ ಸ್ವಾಮಿ ಪರಲೋಕವನ್ನು ಸೇರಿಸು ಸ್ವಾಮಿ ಅವರ ರಾಜ ನರಕದಲ್ಲಿ ಕರ್ತನೆ ನರಳೋದಕ್ಕಿದ್ದ ಸ್ವಾಮಿ ಆ ಪರಲೋಕದಲ್ಲಿ ಕರ್ತನೆ ಅಪ್ಪ ಅವರ ಸ್ವಾಮಿ ಅತ್ಯಾನಂದ ಪಡೋದು ಕರ್ತನೆ ಮೇಲಲ್ಲ ಸ್ವಾಮಿ ಆದ್ರಿಂದ ಕರ್ತನೆ ಪ್ರತಿಯೊಬ್ಬೊಬ್ಬನ ಕರ್ತನೆ ನಿಮ್ಮ ರಾಜ್ಯದ ಕಡೆಗೆ ಕರೆದುಕೊಂಡು ಸ್ವಾಮಿ ಮಾತ್ರದಲ್ಲಿ ಕರ್ತನೆ ಯಾರ್ಯಾರು ಸ್ವಾಮಿ ಅಪ್ಪ ಅನಾರೋಗ್ಯಗಳಲ್ಲಿ ಬಿದ್ದಿದ್ದಾರೆ ಸ್ವಾಮಿ ಸಾಲಗಳಲ್ಲಿ ಬಿದ್ದಿದ್ದಾರೆ ಸ್ವಾಮಿ ಹೌದು ರಾಜ ಈ ಕೋವಿಡ್ ನಲ್ಲಿ ಕರ್ತನೆ ನರಳಾಡ್ತಾ ಇದ್ದಾರೆ ಸ್ವಾಮಿ ಅಂತ ದೈವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ ಪ್ರತಿಯೊಬ್ಬೊಬ್ಬರನ್ನ ಬಿಡುಗಡೆ ಮಾಡು ಸ್ವಾಮಿ ನಿಮ್ಮ ನಾಮದಲ್ಲಿ ಬಿಡುಗಡೆ ಸ್ವಾಮಿ ನಿಮ್ಮ ಅಭಿಷೇಕದಲ್ಲಿ ಬಿಡುಗಡೆ ಉಂಟು ಮಾಡು ಸ್ವಾಮಿ ಅಪ್ಪ ನೀವು ಸ್ವಸ್ಥತೆಯನ್ನು ಉಂಟು ಮಾಡುವಂತ ದೇವರು ಸ್ವಾಮಿ ನೀವು ಬಿಡುಗಡೆಯನ್ನು ಉಂಟು ಮಾಡುವಂತ ದೇವರು ಸ್ವಾಮಿ ಪ್ರತಿಯೊಬ್ಬೊಬ್ಬರ ಕರ್ತನೆ ಬಿಡುಗಡೆ ಮಾಡು ಸ್ವಾಮಿ ಅಪ್ಪ ನಿನ್ನ ಕರ್ತನೆ ಹೌದು ಸ್ವಾಮಿ ಅನ್ಯಾಯಗಾರರಿಗೆ ಏನು ಮಾಡಬೇಕು ಸ್ವಾಮಿ ಅಕ್ರಮಗಾರರಿಗೆ ಏನು ಮಾಡಬೇಕು ಕರ್ತನೆ ನೀತಿವಂತರಿಗೆ ಏನು ಮಾಡಬೇಕು ಎಂಬುದ ಕರ್ತನೆ ನಿನಗೆಲ್ಲವೂ ಗೊತ್ತುಂಟು ಸ್ವಾಮಿ ಆಯಕ ಹೌದು ಸ್ವಾಮಿ ಆ ಕಾಲಕ್ಕೆ ತಕ್ಕಂತೆ ಸ್ವಾಮಿ ಆ ಮನುಷ್ಯರ ವರ್ತನೆಗೆ ತಕ್ಕಂತೆ ಸ್ವಾಮಿ ನ್ಯಾಯವನ್ನು ತೀರಿಸುವಂತ ದೇವರು ನೀನಾಗಿದೆ ಕರ್ತನೆಗೆ ಸ್ತೋತ್ರ ಸ್ವಾಮಿ ಇಗೋ ರಾಜ ಮಾತ್ರವಾದ ಕರ್ತನೆ ಅಪ್ಪ ಆನ್ಲೈನ್ ಮುಖಾಂತರ ಕರ್ತನೆ ಯಾವ್ಯಾವ ಸಭೆಗಳ ಸ್ವಾಮಿ ಆನ್ಲೈನ್ ಮುಖಾಂತರ ಕರ್ತನೆ ದೇವ ಆರಾಧನೆ ಕರ್ತನೆ ವಾಕ್ಯವನ್ನು ಸಲ್ಲಿಸ್ತಾ ಸ್ವಾಮಿ ಆ ಒಂದೊಂದು ಸಭೆಯನ್ನು ಆಶೀರ್ವದಿಸಪ್ಪ ಒಂದೊಂದು ಸಭೆಯನ್ನು ಬಲಪಡಿಸ ಕರ್ತನೆ ಒಂದೊಂದು ಸೇವಕರನ್ನು ಸ್ವಾಮಿ ನಿಮ್ಮ ಪವಿತ್ರ ಆತ್ಮನ ತುಂಬಿಸಿ ಕರ್ತನೆ ನಿಮ್ಮ ಹಸ್ತ ಮಕ್ಕಳ ಮೇಲೆ ಇಟ್ಟು ಕರ್ತನೆ ಅವ್ರು ನಡೆಸಿ ಅವ್ರನ್ನ ಬಲಪಡಿಸಿ ಕರ್ತನೆ ಮಾತ್ರವಲ್ಲದೆ ಸ್ವಾಮಿ ದೇವರೇ ಹೌದು ರಾಜ ನಮ್ಮ ರಾಜನ ಕುಟುಂಬ ಸುತ್ತಮುತ್ತ ಪ್ರತಿಯೊಂದು ಗ್ರಾಮವು ಪ್ರತಿಯೊಂದು ಪ್ರದೇಶವು ಕರ್ತನೆ ರಕ್ಷಣೆ ಹೊಂದಬೇಕಾಗಿದೆ ಕರ್ತನೆ ರಕ್ಷಣೆ ಹೊಂದುವುದ ಕರ್ತನೆ ಅಪ್ಪ ಹೌದು ಸ್ವಾಮಿ ಹೌದು ರಾಜ ನಿನ್ನ ಮೇಲೆ ಇದೆ ಸ್ವಾಮಿ ಪ್ರತಿಯೊಬ್ಬೊಬ್ಬನ ಕರ್ತನೆ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಕರ್ತನೆ ಅವ್ರಿಗೆ ನಿತ್ಯ ಜೀವವನ್ನು ಕೊಡುವಂತ ದೇವರು ನೀನಾಗಿದ್ದು ಕರ್ತನೆ ಅಪ್ಪ ನಮ್ಮಂತ ಪಾಪಿಗಳಿಗಾಗಿ ಕರ್ತನೆ ನಮ್ಮಂತ ದ್ರೋಹಿಗಳಿಗಾಗಿ ಸ್ವಾಮಿ ನಮ್ಮಂತ ಅಪರಾಧಿಗಳಿಗಾಗಿ ಸ್ವಾಮಿ ನೀವು ಪ್ರಾಣ ಕೊಟ್ಟವಲ್ಲ ರಕ್ತ ಸುರಿಸಿದ ಸ್ವಾಮಿ ಆ ರಕ್ತವು ಕರ್ತನೆ ಪ್ರತಿಯೊಬ್ಬೊಬ್ಬ ಕರ್ತನೆ ಮಾನಸಾಂತರ ಪಟ್ಟು ಕರ್ತನೆ ನಿಮ್ಮ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ ಮಾತ್ರವಲ್ಲದೆ ಕರ್ತನೆ ರಾಜ ದೇವರೇ ಹೌದು ಸ್ವಾಮಿ ನಮ್ಮ ದೇಶವನ್ನು ಆಳುವಂತ ಎಲ್ಲ ರಾಜಕಾರಣ ವ್ಯಕ್ತಿಗಳನ್ನ ಸಂಧಿಸಿ ಕರ್ತನೆ ಅವರಿಗೆ ಆಲೋಚನೆಗಳನ್ನ ಕರ್ತನೆ ನೀನು ಕೊಡು ಸ್ವಾಮಿ ನನ್ನ ದೇಶವನ್ನು ಯಾವ ರೀತಿ ನಡೆಸಬೇಕು ಈ ಕೋವಿಡ್ ಸಂದರ್ಭದಲ್ಲಿ ಕರ್ತನೆ ಯಾವ ರೀತಿ ಕರ್ತನೆ ಜನಗಳನ್ನ ಕರ್ತನೆ ಅವರನ್ನ ಕರ್ತನೆ ಉಪಚರಿಸಿ ಕರ್ತನೆ ಅವ್ರು ಬೇಕಾದಂತ ಒಂದು ಒಂದೊಂದು ಅಗತ್ಯಗಳನ್ನ ಪೂರೈಸುವಂತದ್ದು ಯಾವ ರೀತಿ ಕರ್ತನೆ ಅವ್ರ ಆಲೋಚನೆಗಳನ್ನ ನೀನು ಕೊಡು ಕರ್ತನೆ ಹೌದು ರಾಜ ಹೌದು ಸ್ವಾಮಿ ಕರ್ತನೆ ಯಾವ ರೀತಿ ಕರ್ತನೆ ಸಲೋಮನಿಗೆ ಕರ್ತನೆ ಸಕಲ ವಿಷಯಗಳಲ್ಲಿ ಜ್ಞಾನವನ್ನು ಕೊಟ್ಟಿದ್ದ ಸ್ವಾಮಿ ಅದೇ ರೀತಿ ಕರ್ತನೆ ನನ್ನ ದೇಶವನ್ನು ಆಳ್ವಿಕೆ ಮಾಡುವಂತ ಪ್ರತಿಯೊಬ್ಬ ರಾಜಕಾರಣದ ವ್ಯಕ್ತಿಗಳು ಕರ್ತನೆ ಆ ಜ್ಞಾನವನ್ನು ಆ ವಿವೇಕವನ್ನು ಆ ತಲಂತಗಳನ್ನು ಕೊಡಿ ಅಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೆ ಮಾತ್ರವಲ್ಲದೆ ಕರ್ತನೆ ಹೌದು ರಾಜ ಆನ್ಲೈನ್ ಮುಖಾಂತರ ವೀಕ್ಷಿಸುವಂತ ಎಲ್ಲ ದೇವ ಮಕ್ಕಳಿಗೆ ಕರ್ತನೆ ಸ್ತೋತ್ರವನ್ನು ಮಾಡ್ತೀನಿ ರಾಜ ಪ್ರತಿಯೊಬ್ಬೊಬ್ಬನ ಆಶ್ವಾಸು ಪ್ರತಿಯೊಬ್ಬೊಬ್ಬನ ಬಲಪಡಿಸಿ ಕರ್ತನೆ ಅಪ್ಪ ಪ್ರತಿಯೊಬ್ಬರಿಗೂ ಬಲವನ್ನ ಶಕ್ತಿಯನ್ನ ಜ್ಞಾನವನ್ನು ಆರೋಗ್ಯವನ್ನು ಬಿಡುಗಡೆಯನ್ನು ಅದ್ಭುತವನ್ನು ಕೊಟ್ಟ ಸ್ವಾಮಿ ಕರ್ತನೆ ಹೌದು ರಾಜ ನಿಮ್ಮ ಕಡೆಗೆ ಕರ್ತನೆ ಮಾನಸಾಂತರದಿಂದ ಕರ್ತನೆ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಕೊಂಡಾಡಿ ನಿಮ್ಮನ್ನು ಆಧರಿಸಿ ನಿಮ್ಮನ್ನು ನಡೆಸಲಿಕ್ಕಾಗುವಂತೆ ನೀನು ಸಹಾಯ ಮಾಡ ಕರ್ತನೆ ಇಷ್ಟೊತ್ತರ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ ನನ್ನ ಸದುತ್ತರ ಕರ್ತನೆ ನಿಮ್ಮ ಪಾದ ಸನ್ನಿಧಾನವನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ ಸ್ವಾಮಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಆಮೇನ್ ಆಮೇನ್ ರೀತಿಯಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡಿರುವಂತಹ ಸಂದರ್ಭದಲ್ಲಿ ಕೀರ್ತನೆ ಭಾಗವನ್ನು ನಾವು ಓದಿಕೊಳ್ಳೋಣ
ಕೀರ್ತನೆ ಭಾಗವನ್ನ ಸುರೇಶ್ ಮುಂದೆ ಬಂದು 28ನೇ ಕೀರ್ತನೆಯನ್ನ 1ನೇ ವಚನದಿಂದ ಕಡೆಯ ವಚನದವರೆಗೂ ಓದ್ಕೊಳ್ಳೋದನ್ನ ನಾವು ಕೇಳಿಸ್ಕೊಳ್ಳೋಣ. ಒಂದು ವಚನ ಸುರೇಶ್ ಓದುವಾಗ ಇನ್ನೊಂದು ವಚನವನ್ನ ನಾವೆಲ್ಲರೂ ಎದ್ದು ನಿಂತು ಓದ್ಕೊಳ್ಳೋಣ. ಪ್ರಿಯರೇ, ಯಹೋವನೇ ನನ್ನ ಶರಣನೇ, ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ. ನೀನು ಕಿವುಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವೆನಲ್ಲವೇ? ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈಯೆತ್ತಿಕೊಂಡು ಮೊರೆ ಇಡುತ್ತೇನಲ್ಲ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ನೀನು ದುಷ್ಟರೊಡನೆಯೂ ಪಾತಕಿಗಳ ಸಂಗಡಲೂ ನನ್ನನ್ನು ಎಳೆದುಕೊಂಡು ಹೋಗಬೇಡ. ಅವರು ಹೊರಗೆ ಒಳ್ಳೆಯದಾಗಲಿ ಎಂದು ಹೇಳಿದರು, ಒಳಗೆ ಕೇಡಾಗಲಿ ಎಂದು ಯೋಚಿಸುವವರು. ಅವರ ದುಷ್ಕೃತ್ಯಗಳಿಗೂ ಕೆಡುಕುಗಳಿಗೂ ಸರಿಯಾದ ಪ್ರತಿಫಲವನ್ನು ಅವರಿಗೆ ಕೊಡು. ಅವರು ಮತ್ತೊಬ್ಬರಿಗೆ ಮಾಡಿದಂತೆ ಅವರಿಗೆ ಮಾಡು. ಅವರು ಯಹೋವನ ಕಾರ್ಯಗಳನ್ನು ಆತನ ಕೈಕೆಲಸಗಳನ್ನು ವಿವೇಚಿಸಿ ತಿಳಿದುಕೊಳ್ಳದೆ ಹೋದರು. ಆದ್ದರಿಂದ ಆತನು ಅವರನ್ನು ಹಾಳು ಮಾಡುವವನೇ ಹೊರತು ವೃದ್ಧಿಪಡಿಸುವುದಿಲ್ಲ. ಯಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು. ನನಗೆ ಸಹಾಯವು ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಯಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಯಹೋವನೇ ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆದರವಾಗಿರು. ಸರ್, ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತಹ ಪ್ರಮೇಯವಾದ ದೇವರು ಸ್ವಾಮಿ, ನಿಮ್ಮಿಂದಲೇ ಇವತ್ತು ನಾವು ಆರೋಗ್ಯಕರವಾಗಿ ಜೀವಿಸ್ತಾ ಇದ್ದೇವೆ, ನಿಮ್ಮಿಂದಲೇ ನಾವು ಬದುಕಿದ್ದೇವೆ, ನಿಮ್ಮಿಂದಲೇ ನಾವು ಜೀವಿಸ್ತಾ ಇದ್ದೇವೆ, ನಿಮ್ಮಿಂದಲೇ ಸಂತೋಷವಾಗಿದ್ದೇವೆ, ನಿಮ್ಮಿಂದಲೇ ಸಮಸ್ತವನ್ನು ಪಡೆದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಲಾರ್ಡ್, ವಿ ಆರ್ ನಥಿಂಗ್ ವಿತೌಟ್ ಯು. ಟುಡೇ ವಿ ಆರ್ ಲಿವಿಂಗ್ ವಿತ್ ಪೀಸ್ ಅಂಡ್ ಜಾಯ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಗ್ರೇಟ್ ಮರ್ಸಿ ಅಂಡ್ ಗ್ರೇಸ್. ಕರ್ತನೇ, ನಾವು ಈ ದಿನ ಸಂತೋಷವಾಗಿದ್ದೀವಿ ಅಂದ್ರದಕ್ಕೆ ಕಾರಣ ನೀನು. ನಾವು ಹರ್ಷಭರಿತರಾಗಿ ಜೀವಿಸ್ತಾ ಇದ್ದೀವಿ ಅಂದ್ರೆ ಕಾರಣವೂ ನೀವೇ. ನಮ್ಮ ಬದುಕಿಗೆ ಆಶ್ರಯವೂ ನೀವೇ ರಾಜ. ನಮ್ಮ ಜೀವಮಾನಗಳು ದೇವರ ನೆರಳಿನ ಉಪಾಧಿಯಲ್ಲಿದೆ, ಆದರೂ ನಿನ್ನ ಆಶ್ರಯದಲ್ಲಿ ಸುಖವಾಗಿ ಬದುಕ್ತಾ ಇದ್ದಾವೆ. ದೇವರೇ ಸ್ವಾಮಿ, ನಮ್ಮ ಜೀವಿತಗಳು ದೇವರೇ ಕರ್ತನೆ ಸ್ವಾಮಿ, ನೀರಿನ ದೇವರೇ ಕರ್ತನೆ ಸ್ವಾಮಿ, ಭೂಮಿಯ ಮೇಲೆ ಚೆಲ್ಲಪಟ್ಟ ನೀರಿನೋಪಾದಿಯಲ್ಲಿದ್ದೇವೆ, ತಿರುಗಿ ಕೂಡಿಸಲಾರದ ಸ್ಥಿತಿಯಲ್ಲಿದ್ದೇವೆ. ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನೀನು. ಸಂತೋಷವಾಗಿದ್ದೀವಿ ಅಂದ್ರೂ ಕಾರಣ ನೀನು. ಈಗ ನಿನ್ನ ವಾಕ್ಯಕ್ಕಾಗಿ ನಾವು ಬಂದಿದ್ದೇವೆ. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ. ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯ ನಮ್ಮನ್ನ ಸಂತೈಸಲಿ, ನಿನ್ನ ವಾಕ್ಯ ನಮ್ಮನ್ನ ಧೈರ್ಯಪಡಿಸಲಿ. ನಿನ್ನ ವಾಕ್ಯವೇ ನಮಗೆ ಆಧಾರವಾಗಲಿ. ನಿನ್ನ ವಾಕ್ಯದಲ್ಲಿ ಜೀವ ಉಂಟು. There is a life in your word which came by your mouth. Yes, Lord. There is a life which we are receiving the word of God which is spoken by you, Lord. ಪರಲೋಕ ಸಂಸ್ಥಾನದಿಂದ ನಮಗೆ ಸಿಕ್ಕಿರುವಂತಹ ಈ ಒಂದೊಂದು ವಾಕ್ಯಗಳು ಅದು ಜೀವ ತರುವಂತದ್ದಾಗಿದೆ. ನಮ್ಮನ್ನು ಅಭಿಷೇಕ ಮಾಡಿ, ನೀವೇ ನಮ್ಮೊಟ್ಟಿಗೆ ಮಾತನಾಡಿ ಬಲಪಡಿಸಬೇಕು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕುಳಿತುಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ಸರ್ವಶಕ್ತನಾದ ದೇವರ ಆತನು ಜೀವ ಸ್ವರೂಪನು. ಹಲ್ಲೆಲೂಯಾ. ಅತ್ಯದ್ಭುತವಾದ ದೇವರು ನಮ್ಮ ದೇವರಾಗಿದ್ದಾನೆ. ಉನ್ನತವಾದ ದೇವರು ನಮ್ಮ ದೇವರಾಗಿದ್ದಾನೆ. ಅತಿಶಯಗಳ ದೇವರು ನಮ್ಮ ದೇವರಾಗಿದ್ದಾನೆ. ನಾನು ಪ್ರಸಂಗಿಸುವಂತ ಯೇಸು ಕೇವಲ ಪ್ರಸಂಗದಲ್ಲಿ ಮಾತ್ರ ಇರುವಂತ ದೇವರಲ್ಲ. ನಾನು ಪ್ರಸಂಗಿಸ್ತಾ ಇರುವಂತ ನನ್ನ ಯೇಸು ಕೇವಲ ಮಾತಿನಲ್ಲಿ ಇರುವಂತ ದೇವರಲ್ಲ. ನಾನು ಪ್ರಸಂಗಿಸ್ತಾ ಇರುವಂತ ದೇವರು ಆತನ ಜೀವ ಸ್ವರೂಪನೆಂದು ಬಲ್ಲೆನು. ನಾನು ಪ್ರಸಂಗಿಸ್ತಾ ಇರುವಂತ ಈ ಪ್ರಸಂಗದಲ್ಲಿ ಜೀವ ಇದೆ. ನಾನು ಪ್ರಸಂಗಿಸ್ತಾ ಇರುವಂತ ಈ ಪ್ರಸಂಗದಲ್ಲಿ ಶಕ್ತಿ ಇದೆ. ನಾನು ಪ್ರಸಂಗಿಸ್ತಾ ಇರುವಂತ ಯೇಸುವಿನ ಪುನರುತ್ಥಾನದಲ್ಲಿ ಶಕ್ತಿ ಇದೆ. ನಾನು ಪ್ರಸಂಗಿಸ್ತಾ ಇರುವಂತ ಆ ಯೇಸುವಿನ ವಾಕ್ಯದಲ್ಲಿ ಶ್ರೇಷ್ಠವಾದಂತ ಸಂಗತಿಗಳು ಅಡಕವಾಗಿದೆ. ಯಸ್, ದೇರ್ ಇಸ್ ಅ ಪವರ್
which I'm speaking. There is a life which I'm preaching. ನಾನು ಪ್ರಸಂಗಿಸ್ತಾ ಇರುವಂಥದ್ರಲ್ಲಿ ದೈವಿಕ ಶಕ್ತಿ ಇದೆ. ನಾನು ಯಾವಾಗ ನಾನು ಪ್ರಸಂಗಿಸ್ತಾ ಇದ್ದನೋ ಅದನ್ನು ಜೀವ ಸ್ವರೂಪನೇ ಅಂತ ಬಲ್ಲೇನು. ಪ್ರಿಯ ದೇವರ ಮಕ್ಕಳೇ, ಸೋತು ಹೋಗ್ಬೇಡ್ರಿ. ನಿಮ್ಮ ಜೀವಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಗಳಿದ್ರು, ಯಾವುದೇ ಕಷ್ಟಗಳಿದ್ರು, ಯಾವುದೇ ದುಃಖಗಳಿದ್ರು, ಯಾವುದೇ ವೇದನೆಗಳಿದ್ರು, ಸೋತು ಹೋಗ್ಬೇಡ್ರಿ. ಸರ್ವಶಕ್ತ ನಿನ್ನ ದೇವರು. ಈಗಿನ ಪರಿಸ್ಥಿತಿನಲ್ಲಿ ದೇಶದಾದ್ಯಂತ ಈ ಕೊರೋನಾ ನಾಟಕೀಯವಾಗಿ ಜನರು ಮಾಡ್ತಿದ್ದಾರೋ ಅಥವಾ ವರ್ಚುವಲ್ ಆಗಿದೆಯೋ ಅಥವಾ ಸರ್ಕಾರ ಆಟ ಆಡ್ತಿದೆಯೋ ಅಧಿಕಾರಿಗಳು ಆಟ ಆಡ್ತಿದ್ದಾರೋ ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಒಂದು ಗೊತ್ತು, ಪ್ರಪಂಚದಲ್ಲಿ ಏನೇ ಇದ್ರೂ ನಮ್ಮ ನಂಬಿಕೆ, ನಮ್ಮ ಭರವಸೆ ಈ ಪ್ರಪಂಚ ಅಲ್ಲ. ಈ ಪ್ರಪಂಚ ನಮ್ಮ ಭರವಸೆ ಅಲ್ಲ. Our hope is not this world, our hope is heaven. ನಮ್ಮ ಒಂದು ಭರವಸೆ ಈ ಲೋಕವಲ್ಲ, ನಮ್ಮ ಭರವಸೆ ಆ ಸೃಷ್ಟಿಕರ್ತನೇ. ನಮ್ಮ ಭರವಸೆ ಈ ಪ್ರಪಂಚವಲ್ಲ, ಈ ಪ್ರಪಂಚದ ಶಕ್ತಿ ಅಲ್ಲ, ಈ ಪ್ರಪಂಚದಲ್ಲಿರುವಂತಹ ಹಣವೂ ಅಲ್ಲ, ಈ ಪ್ರಪಂಚದಲ್ಲಿರುವಂತಹ ಯಾವುದು ನಮ್ಮ ಭರವಸೆ ಅಲ್ಲ. ನನ್ನ ಭರವಸೆ ನನ್ನ ದೇವರು, ನನ್ನ ಭರವಸೆ ನನ್ನ ಸೃಷ್ಟಿಕರ್ತ, ನನ್ನ ಭರವಸೆ ನನ್ನ ಸರ್ವಶಕ್ತನು, ನನ್ನ ಭರವಸೆ ಆ ದೇವಾದಿ ದೇವನೇ. ಹಾಲೆಲ್ಲೂ ಎಲ್ಲರೂ ಕೈ ಚಾಪಳೆ ತಟ್ಟಿ ಆ ಸೃಷ್ಟಿಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಯಾಕೆಂದ್ರೆ ನಾವು ನಂಬಿರುವಂಥದ್ದು ಈ ಲೋಕದ ಯಾವುದೇ ಕಾರ್ಯಗಳ ಮೇಲೆ ಅಲ್ಲ, ಈ ಲೋಕದ ಹಣದ ಮೇಲೆ ನಾವು ಭರವಸೆ ಇಟ್ಟಿದ್ದರೆ ಇವತ್ತು ನಾವು ಕಣ್ಣೀರು ಸುರಿಸಬೇಕಾಗಿತ್ತು. ಈ ಲೋಕದ ಆರೋಗ್ಯದ ಮೇಲೆ, ಈ ಲೋಕದ ಬಲದ ಮೇಲೆ ನಾವು ನಂಬಿಕೊಂಡಿದ್ದರೆ ಇವತ್ತು ನಾವು ಸಮಾಧಿ ಸೇರಬೇಕಾಗಿತ್ತು. ಆದರೆ ನಾವು ಜೀವಂತವಾಗಿದ್ದು ಜೀವವುಳ್ಳ ದೇವರನ್ನು ಆರಾಧಿಸ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ನಮ್ಮ ಭರವಸೆ ಆ ದೇವರ ಮೇಲೆ, ನಮ್ಮ ಭರವಸೆ ಆ ಸೃಷ್ಟಿಕರ್ತನ ಮೇಲೆ, ನಮ್ಮ ಶಕ್ತಿ ಆ ಯೇಸುವಿನ ಮೇಲೆ ಅಡಕವಾಗಿದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಸೋತು ಹೋಗ್ಬೇಡ್ರಿ. ರೋಗಕ್ಕೆ ಈ ದೇಶದಲ್ಲಿ ಅಥವಾ ಈ ದೈವಿಕವಾದಂಥ ಜೀವಿತದಲ್ಲಿ, ಈ ಆತ್ಮಿಕವಾದಂಥ ಜೀವಿತದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ನಮಗೆ ಈ ಲೋಕದ ಯಾವ ಶಕ್ತಿಗಳ ಮೇಲಾಗಲಿ, ಆರೋಗ್ಯಗಳ ಮೇಲಾಗಲಿ, ಯಾವುದೇ ವೈದ್ಯಕೀಯ ವ್ಯವಸ್ಥೆ ಮೇಲಾಗಲಿ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇರೋದು ಆ ಸೃಷ್ಟಿಕರ್ತನ ಮೇಲೆ, ಆ ದೇವಾದಿ ದೇವನ ಮೇಲೆ ನಮಗೆ ನಂಬಿಕೆ. ಹಾಲೆಲೂಯ್ಯ. ಅದಕ್ಕೆ ಕೀರ್ತನೆಗಾರನು 125 ಕೀರ್ತನೆ 1 ವಚನದಲ್ಲಿ ಈ ರೀತಿ ಅದ್ಭುತವಾಗಿ ಒಂದು ವಚನವನ್ನ ಬರೀತಾನೆ. ಕೀರ್ತನೆಗಾರನು ಅತ್ಯದ್ಭುತವಾದ ಒಂದು ವಚನವನ್ನ ಬರೀತಾನೆ. ಅತಿ ಶ್ರೇಷ್ಠವಾದ ಒಂದು ಆತ್ಮೀಕವಾಗಿ ಅವನ ಭರವಸೆಯನ್ನ ತಿಳಿಸಿಕೊಡ್ತಾ ಇದ್ದಾನೆ. ಕೀರ್ತನೆ 121 ಕೀರ್ತನೆ 1 ವಚನ 2 ವಚನವನ್ನ ನೋಡಿಕೊಳ್ಳೋಣ. ನೂರ ಇಪ್ಪತ್ತೈದು 1 ಯೆಹೋವನಲ್ಲಿ ಭರವಸೆ ಇಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುವುದು. 2 ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಎಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ. ಇದೇ ಭರವಸೆ ನಮಗಿರುವಂಥದ್ದು, ಇದೇ ಭರವಸೆಯ ಮೇಲೆ ನಾವು ಜೀವಿಸ್ತಾ ಇರುವಂಥದ್ದು, ಇದೇ ಭರವಸೆಯ ಮೇಲೆ ಮುಂದೆ ಸಾಗಿ ಹೋಗ್ತಾ ಇರುವಂಥದ್ದು, ಇದೇ ಭರವಸೆ ಮೇಲೆ ಸಂತೋಷವಾಗಿ ಜೀವಿಸ್ತಾ ಇರುವಂಥದ್ದು, ಇದೇ ಭರವಸೆಯ ಮೇಲೆಯೇ ನಮ್ಮ ಜೀವಮಾನಗಳು ಪ್ರತಿದಿನ ಹರ್ಷಭರಿತಾಗಿ ಜೀವಿಸ್ತಾ ಇರುವಂಥದ್ದು. ವಿ ಆರ್ ಗ್ಲಾಡ್, ವಿ ಆರ್ ಸೋ ಹ್ಯಾಪಿ ಇನ್ ದ ಜರ್ನಿ ಆಫ್ ದಿಸ್ ಲೈಫ್. ಇಟ್ಸ್ ಬಿಕಾಸ್ ಆಫ್ ದಿಸ್ ವರ್ಲ್ಡ್. Every day our journey is so blessed journey. Nama journey ಆಶೀರ್ವದಿಸಲ್ಪಟ್ಟಂತ ಜರ್ನಿ ಆಗಿದೆ, ಆಶೀರ್ವದಿಸಲ್ಪಟ್ಟಂತ ಸಂತೋಷಕರವಾದಂತ ಜೀವಿತವನ್ನು ಜೀವಿಸಿಕೊಂಡು ಹೋಗ್ತಾ ಇದ್ದೇವೆ. We are enjoying our life. It's not because of this world, it's not because of money, it's not because of this world, it's not because of this strength, but because of hope which God has given to us. ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಪ್ರಮೇಯವಾದಂತಹ ಶ್ರೇಷ್ಠವಾದಂತಹ ಒಂದು ಭರವಸೆ ಈ ಕೀರ್ತನೆಗಳು. 125 ಕೀರ್ತನೆ 1 ವಚನ 2 ವಚನ. ಕರ್ತನಲ್ಲಿ, ಯೆಹೋವನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅವರು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುವರು. ಪ್ರಿಯ ದೇವರ ಮಕ್ಕಳೇ, ಇದೇ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ, ಇದೇ ಭರವಸೆಯಲ್ಲಿ ಮುಂದೆ ಸಾಗಿ ಹೋಗ್ತಾ ಇದ್ದೇವೆ. ನಮ್ಮ ಭರವಸೆ ಕ್ರಿಸ್ತನೇ.
ನಮ್ಮ ಭರವಸೆ ದೇವರು ಮಾತ್ರವೇ. ನಮ್ಮ ಭರವಸೆ ಪರಲೋಕದ ಮೇಲೆ. ಈ ಲೋಕದಲ್ಲಿ ದೇಹ ಜೀವಿಸ್ತಾ ಇದ್ರು ಕೂಡ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದಾತನಾದ ದೇವರು. ಪ್ರಿಯ ದೇವರ ಮಕ್ಕಳೇ, ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಂತೆ, ಸೃಷ್ಟಿ ಮಾಡಿದ ಮೇಲೆ ಅವನು ಬದುಕುವ ಪ್ರಾಣಿಯಾಗಲಿಲ್ಲ. ಅವನು ಸೃಷ್ಟಿ ಆದ ತಕ್ಷಣ ದೇವರು ಜೀವಶ್ವಾಸವನ್ನು ಓದಿದ್ರು. ಯಾವಾಗ ಆದಾಮನೊಳಗಡೆ ಜೀವಶ್ವಾಸವನ್ನು ಓದಿದ್ರೋ ಆವಾಗಲೇ ಅವನು ಬದುಕುವ ಪ್ರಾಣಿಯಾದ. ಯಾವಾಗ ದೇವರ ಶ್ವಾಸವು ಮನುಷ್ಯನೊಳಗಡೆ ಬಂತು, ಯಾವಾಗ ಮನುಷ್ಯನು ಕೇವಲ ಪಶುಪ್ರಾಯನಾಗಿ ಜೀವವಿಲ್ಲದೆ ಇರುವಾಗ ದೇವರು ಅವನೊಳಗಡೆ ಜೀವಶ್ವಾಸವನ್ನು ಓದ್ತಾರೆ. ಜೀವಶ್ವಾಸ ಯಾವಾಗ ದೇವರು ಓದಿದ್ರೋ ಆ ಒಬ್ಬ ಆದಾಮನು ಬದುಕುವ ಪ್ರಾಣಿಯಾದ, ಬದುಕುವ ಮನುಷ್ಯನಾದ. ಅದೇ ರೀತಿಯಾಗಿ ನಮ್ಮೊಳಗಡೆ ಜೀವಶ್ವಾಸವನ್ನಿಟ್ಟಿರುವಂತಹ ಪರಲೋಕದ ದೇವರು. ದೇವರ ವಾಕ್ಯದಲ್ಲಿ ಈ ರೀತಿ ಬಂದಿದೆ, ಪ್ರತಿಯೊಂದು ನರಪ್ರಾಣಿಯ ಜೀವವು ಆತ್ಮವು ದೇವರ ಕೈನಲ್ಲಿದೆ. ಇವತ್ತು ನಿನ್ನ ನನ್ನ ಜೀವ ದೇವರ ಕೈನಲ್ಲಿದೆ. ಇವತ್ತು ಪ್ರಾಣಕ್ಕೋಸ್ಕರವಾಗಿ ಭಯಪಡ್ತಾ ಇದೆಯಾ? ನನ್ನ ಪ್ರಾಣ ಏನಾಗುವುದೋ, ನನ್ನ ಜೀವ ಏನಾಗುವುದೋ, ಈ ರೋಗಗಳ ನಷ್ಟಗಳು, ತೊಂದರೆಗಳು, ಕಷ್ಟಗಳು, ಶ್ರಮೆಗಳು, ನನ್ನ ಬಿಸಿನೆಸ್ ಅಲ್ಲಿ ಆಗ್ತಾ ಇದ್ದಂತ ಲಾಸ್ಗಳು, ಇವೆಲ್ಲವುಗಳ ಕುರಿತಾಗಿ ನಿನ್ನ ಜೀವಿತದಲ್ಲಿ ಯಾವುದ್ರ ಕುರಿತಾಗಿ ಭಯಪ್ರಾಂತನಾಗಿ ಜೀವಿಸ್ತಾ ಇದೆಯಾ? ನಿನ್ನ ಪ್ರಾಣವು, ನಿನ್ನ ಜೀವವು ನಿನ್ನ ಸೃಷ್ಟಿಕರ್ತನ ಕೈನಲ್ಲಿದೆ. ಭಯಪಡಬೇಡ, ನಿರಾಶನಾಗಬೇಡ. ಇಲ್ಲಿ ಬರಿತಾ ಇದೆ, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಯಹೋವನಲ್ಲಿ ಭರವಸೆ ಇಡುವವನು ಚಿಯೋನ್ ಪರ್ವತದ ಹಾಗೆ ಇದ್ದಾನೆ, ಅವನು ಕದಲುವುದಿಲ್ಲ. ಹಲ್ಲೆಲೂಯ. ನಿನ್ನ ಭರವಸೆ ಯಾವಾಗ ದೇವರಾಗ್ತಾನೋ, ನಿನ್ನ ಭರವಸೆ ಯಾವಾಗ ಸೃಷ್ಟಿಕರ್ತನಾಗ್ತಾನೋ, ನಿನ್ನ ಭರವಸೆ ಯಾವಾಗ ದೇವಾದಿ ದೇವನಾಗ್ತಾನೋ, ಈ ಪ್ರಪಂಚದಲ್ಲಿ ಏನೇ ಸಂಗತಿಗಳು ನಡೀತಾ ಇದ್ರು, ಯಾವುದೇ ಸಂಗತಿಗಳು ನಡೀತಾ ಇದ್ರು, ಭಯಂಕರವಾದ ಸಂಗತಿಗಳು ನಡೀತಾ ಇದ್ರು, ದುಃಖಗಳು ನಡೀತಾ ಇದ್ರು, ವೇದನೆಗಳು ನಡೀತಾ ಇದ್ರು, ನೀ ಭರವಸೆ ಉಳ್ಳವನಾಗಿ ಜೀವಿಸ್ತೀಯ. ಯಾಕಂದ್ರೆ ನೀ ಕದಲೋದಿಲ್ಲ. ಈ ವೋಂಟ್ ಬಿ ಶಕನ್. ಯಾವಾಗ ದೇವರು ನಿನಗೆ ಭರವಸೆ ಉಳ್ಳವರಾಗಿದ್ದಾರೋ ನೀ ಶೇಕ್ ಆಗಲ್ಲ. ಈ ವೋಂಟ್ ಬಿ ಶಕ್. ಮೇ ಬಿ ದ ವರ್ಲ್ಡ್ ಐಸ್ ಶಕನ್ ಬೈ ಕೊರೋನಾ ವೈರಸ್. ಇಡೀ ಪ್ರಪಂಚ ಕೊರೋನಾ ವೈರಸ್ ಇಂದ ಶೇಕ್ ಆಗ್ತಾ ಇರ್ಬೋದು, ಬಟ್ ನಾಟ್ ಕ್ರಿಶ್ಚಿಯನ್ಸ್, ನಾಟ್ ದ ಗಾಡ್ಲಿ ಪೀಪಲ್. ಈ ಲೋಕ ಹಣದ ದುಬ್ಬರದಿಂದ ಶೇಕ್ ಆಗ್ತಾ ಇರ್ಬೋದು, ಈ ಲೋಕ ಕೊರೋನಾ ಎಂಬ ರೋಗದಿಂದ ಶೇಕ್ ಆಗ್ತಾ ಇರ್ಬೋದು, ಬಟ್ ನಾಟ್ ಗಾಡ್ಲಿ ಪೀಪಲ್. ಮೇ ಬಿ ಕ್ರಿಶ್ಚಿಯನ್ಸ್ ಆಲ್ಸೋ ದೇ ಶೇಕ್ ಅಂಡ್ ಕ್ರೈಸ್ತರು ಕೂಡ ಶೇಕ್ ಆಗ್ತಾ ಇರ್ಬೋದು. ಇಲ್ಲಿ ಬರೆಯಲ್ಪಡ್ತಾ ಇರುವಂಥದ್ದು ಕ್ರೈಸ್ತರ ಬಗ್ಗೆ ಅಲ್ಲ, ಆದರೆ ದೇವ ಜನರು. ಹಲ್ಲೆಲೂಯ. ದೇವ ಜನರು ಅಂದ್ರೆ ಯಾರು? ಹೂ ಇಸ್ ಗಾಡ್ಸ್ ಪೀಪಲ್? ಯಾರು ದೇವ ಮಕ್ಕಳು ಅಂದ್ರೆ ಯಾರು? ದೇವ ಮಕ್ಕಳು ಅಂತಂದ್ರೆ ಕ್ರೈಸ್ತರಲ್ಲ. ದೇವ ಮಕ್ಕಳು ಅಂದ್ರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸು ಕ್ರಿಸ್ತನೆಂಬ ಆ ಅಪರಿಮಿತವಾದಂತ ದೈವತ್ವವನ್ನು ಸ್ವೀಕರಿಸಿ ಆತನ ಮಾರ್ಗದರ್ಶನದಲ್ಲಿ ಆತನೊಂದಿಗೆ ಜೀವಿಸ್ತಾ ಆತನ ಕೃಪೆಯ ಮೇಲೆ ಭರವಸೆ ಇಟ್ಟಿರುವಂತವರು. ತಮ್ಮ ಶಕ್ತಿ ಮೇಲಲ್ಲ, ತಮ್ಮ ಬಲದ ಮೇಲಲ್ಲ, ತಮ್ಮ ಜ್ಞಾನದ ಮೇಲಲ್ಲ, ತಮ್ಮ ಕ್ರೈಸ್ತತ್ವದ ಧರ್ಮದ ಆ ಅಮಲಿನಲ್ಲೇ ಅಲ್ಲ, ದೇವರು ಕ್ರಿಸ್ತನೆಂಬ ಆ ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂತವನೇ, ಕ್ರಿಸ್ತನೆಂಬ ಬಂಡೆ ಮೇಲೆ ಜೀವಿಸ್ತಾರೋನೇ ನಿಜವಾದ ದೇವರ ಮಗು. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಒಬ್ಬ ಮನುಷ್ಯ, ಅವನು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಮನೆಗೆ ಸಮಾನನಾಗಿರ್ತಾನೆ. ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯೋದಿಲ್ವೋ ಅವನು ಉಸುಬಿನ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿರ್ತಾನೆ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಬರೀತಾರೆ. ಯಾರು ದೇವರ ಮೇಲೆ ಭರವಸೆ ಇಟ್ಟಿರ್ತಾರೋ ಅವರು ಕ್ರಿಸ್ತನೆಂಬ ಬಂಡೆ ಮೇಲೆ ಜೀವಿಸ್ತಾ ಇರ್ತಾರೆ. ಸ್ವಂತ ಶಕ್ತಿ ಮೇಲೆ ಜೀವಿಸಬೇಡ, ಸ್ವಂತ ಬಲದ ಮೇಲೆ ಜೀವಿಸಬೇಡ, ಸ್ವಂತ ಜ್ಞಾನದ ಮೇಲೆ ಜೀವಿಸಬೇಡ, ಕ್ರಿಸ್ತನೆಂಬ ಬಂಡೆ ಮೇಲೆ ಜೀವಿಸು. ಇವತ್ತು ನೀನು ಯಾವುದ್ರ ಮೇಲೆ ಜೀವಿಸ್ತಾ ಇದೀಯ, ಯಾವುದ್ರ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದೀಯ? ಯಹೋವನಲ್ಲಿ ಭರವಸೆ ಬಿಡುವವನು ಚಿಯೋನ್ ಪರ್ವತದ ಹಾಗಿದ್ದಾನೆ, ಅವನು ಕದಲುವುದಿಲ್ಲ. ಈ ವಾಂಟ್ ಬಿ ಶಕನ್. ಅವನು ಕದಲೋದೇ ಇಲ್ಲ ಯಾವುದೇ ಸಂಗತಿಗಳು ನಡೀಲಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಮಾತನಾಡುವಾಗ ಹೇಳ್ತಾರೆ, ನನ್ನ ಮಾತುಗಳನ್ನ ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿರುವನು. ಅದು ಅಲೆಗಳು ಬರುತ್ತೆ, ಬಿರುಗಾಳಿ ಬರುತ್ತೆ, ಎಲ್ಲ ಬಂದರೂ ಕೂಡ ಆ ಮನೆ ಸ್ಥಿರವಾಗಿ ನಿಲ್ಲುತ್ತೆ, ಆ ಮನೆ ಕದಲೋದಿಲ್ಲ. ಈ ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರೇ, ಇದೇನು ಯಾವುದೇ ಜನಾಂಗದವನಾಗಿರು, ಯಾವುದೇ ಮತದವನಾಗಿರು, ಯಾವುದೇ ಜಾತಿಯವನಾಗಿರು, ನೀನು ಆ ಸೃಷ್ಟಿಕರ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಡದೆ ಹೋದ್ರೆ, ಆ ಸೃಷ್ಟಿಕರ್ತನ ಬಂಡೆ, ಆ ಬಂಡೆ ಕ್ರಿಸ್ತನೇ, ಆ ಬಂಡೆ ಕ್ರಿಸ್ತನೇ. ಹೀಸ್ ದ ರಾಕ್, ಹೀಸ್ ದ ಸಾಲಿಡ್ ರಾಕ್. ಆತನು ಸ್ಥಿರವಾದಂತ ಬಂಡೆ. ಆ ಬಂಡೆ ಮೇಲೆ ಕಟ್ಟಲ್ಪಟ್ಟರೆ, ಆ ಬಂಡೆ ಮೇಲೆ ಆಧಾರವಾಗಿದ್ರೆ, ಆ ಬಂಡೆ ಮೇಲೆ ನಿರೀಕ್ಷೆ ಇದ್ರೆ, ಆ ಬಂಡೆ ಮೇಲೆ ನೀನ್ ಕಟ್ಟಲ್ಪಟ್ಟರೆ ನೀ ಸ್ಥಿರವಾಗಿರ್ತೀಯ. ಈ ಲೋಕ ಒಂದು ವೇಳೆ ಇವತ್ತಿನ ದಿನಗಳಲ್ಲಿ ಆ
ಫೈನಾನ್ಷಿಯಲ್ ಕ್ರೈಸಿಸ್, ಹಣದುಬ್ಬರದಲ್ಲಿ ಜೀವಿಸ್ತಾ ಇದ್ದಾರೆ, ನಿರುದ್ಯೋಗದಲ್ಲಿ ಜೀವಿಸ್ತಾ ಇದ್ದಾರೆ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಆರೋಗ್ಯಕ್ಕಾಗಿ ಪರದಾಡ್ತಾ ಇದ್ದೇವೆ. ಎಷ್ಟೇ ಹಣ ನೀನು ಗಳಿಸಿಕೊಂಡಿದ್ರು ಕೂಡ ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಪ್ರಿಯ ದೇವರ ಸೇವಕನೇ, ನಿನ್ನ ಜೀವಿತದಲ್ಲಿ ಎಷ್ಟೇ ಹಣವನ್ನು ನೀನು ಸಂಪಾದಿಸಿಕೊಂಡಿರ್ಬೋದು, ಇವತ್ತಿನ ಜನ ಅಬ್ಬರಿಸ್ತಾ ಇದ್ದಾರೆ, ಇವತ್ತು ಜನ ಗೋಳಾಡ್ತಾ ಇದ್ದಾರೆ. ನನ್ನ ಹತ್ರ ಕೋಟಿ ಹಣ ಇದೆ, ಆದರೆ ಜೀವ ಉಳಿಸ್ಕೊಳಕಾಗ್ತಾ ಇಲ್ಲ. ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ನನ್ನ ಜೀವ ಉಳಿಸ್ಕೊಳಕಾಗ್ತಾ ಇಲ್ಲ. ನನ್ನ ಕೋಟಿಗಟ್ಟಲೆ ಆಸ್ತಿ ಇದೆ, ನನ್ನ ಜೀವ ಉಳಿಸ್ಕೊಳಕಾಗ್ತಾ ಇಲ್ಲ. ಕೋಟಿಗಟ್ಟಲೆ ಬೆಳ್ಳಿ ಬಂಗಾರ ಇದೆ, ನನ್ನ ಜೀವಿತದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ ಇಟ್ಸ್ ಟ್ರೂ, ಎಸ್ ಇಟ್ಸ್ ಟ್ರೂ, ಇದು ಸತ್ಯ. ನಿನ್ನ ಜೀವಿತದಲ್ಲಿ ಅನೇಕ ಐಶ್ವರ್ಯವನ್ನು ಗಳಿಸ್ಕೊಂಡಿರ್ಬೋದು, ಹಣ ಗಳಿಸ್ಕೊಂಡಿರ್ಬೋದು, ಹಣ ಬೆಳ್ಳಿ ಬಂಗಾರಗಳನ್ನ ಗಳಿಸ್ಕೊಂಡಿರ್ಬೋದು. ನಿನ್ ಜೀವವನ್ನು ಉಳಿಸಬೇಕಾದ್ರೆ, ನಿನ್ ಜೀವವನ್ನು ಉಳಿಸಬೇಕಾದ್ರೆ ಆ ಬಂಡೆಯಿಂದಲೇ ಸಾಧ್ಯ. ದಟ್ ರಾಕ್ ಇಸ್ ನಥಿಂಗ್ ಬಟ್ ದಟ್ ಜೀಸಸ್ ಕ್ರೈಸ್ಟ್. ಆ ಬಂಡೆ ಬೇರೆ ಯಾರು ಅಲ್ಲ, ಕರ್ತನಾಗಿರುವಂತಹ ಯೇಸು ಕ್ರಿಸ್ತ. ಆತನೇ ಜೀವ ಕೊಡ್ಲಿಕ್ಕೆ ಸಾಧ್ಯ, ಆತನೇ ಮರಣವನ್ನು ತಪ್ಪಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ನೀವು ಕೇಳ್ಬೋದು, ಎಷ್ಟೋ ಕ್ರೈಸ್ತರು ಸಾಯ್ತಾ ಇದ್ದಾರೆ, ಎಷ್ಟೋ ಕ್ರೈಸ್ತ ಸೇವಕರುಗಳು ಆಸ್ಪತ್ರೆಯಲ್ಲಿದ್ದಾರೆ. ಬಿಕಾಸ್ ದೇ ಮೇ ಬಿಕಮ್ ಕ್ರಿಶ್ಚಿಯನ್ಸ್ ಬಟ್ ದೇ ಮೇ ನಾಟ್ ಬಿಕಮ್ ಚೈಲ್ಡ್ರನ್ಸ್ ಆಫ್ ಗಾಡ್. ಅವರು ಕ್ರೈಸ್ತರಾಗಿ ಮಾರ್ಪಟ್ಟಿರ್ಬೋದು, ದೇವ ಮಕ್ಕಳಾಗಿ ಮಾರ್ಪಡದೇ ಇರ್ಬೋದು. ದೇವ ಮಕ್ಕಳು ಅಂದ್ರೆ ಆತನ ಕೃಪೆ ಮೇಲೆ ಆಶ್ರಯಿಸಿಕೊಂಡವರು. ದೇವರ ಕೃಪೆ ಅಂದ್ರೆ ದೇವರೇ ನನ್ನ ಬಲ ಅಲ್ಲ, ದೇವರೇ ನನ್ನ ನನ್ನ ನೀತಿ ಅಲ್ಲ, ನನ್ನ 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 ಜೀವ ಅಲ್ಲ, ನನ್ನ ಹಣ ಅಲ್ಲ, ನನ್ನ ಜ್ಞಾನ ಅಲ್ಲ, ನನ್ನ ವಿವೇಕ ಅಲ್ಲ, ನನ್ನ ಯಾವುದು ಅಲ್ಲ ಸ್ವಾಮಿ, ನಿನ್ ಕೃಪೆಯೇ, ನಿನ್ ಕೃಪೆಯೇ. ಯಾರು ದೇವರ ಕೃಪೆ ಮೇಲೆ ಆಶ್ರಯಿಸಿಕೊಂಡಿರ್ತಾರೋ, ಯಾರು ದೇವರ ಕೃಪೆಯನ್ನೇ ಪ್ರೀತಿಸ್ತಾರೋ, ಯಾರು ದೇವರ ಕೃಪೆಯೇ ಕೃಪೆಯೇ ಎಂಬುದಾಗಿ ಅವರ ಕೃಪೆ ಮೇಲೆ ನಿಲ್ತಾರೋ, ಅವರ ಜೀವಗಳು ಉಳಿತವೆ, ಅವರು ಕದಲುವುದೇ ಇಲ್ಲ. ಯೆಹೋವನಲ್ಲಿ ಭರವಸೆ ಇಡು ಪ್ರಿಯ ಸಹೋದರಿ, ಕದಲುವುದಿಲ್ಲ. ಯು ವಾಂಟ್ ಬಿ ಶೇಕನ್? ಲೋಕ ಶೇಕ್ ಆಗ್ತಾ ಇರೋದ್ರು ನೀನು ಶೇಕ್ ಆಗ್ತಾ ಇದೆಯಾ? ಒಬ್ಬ ಮಾತ್ರವಲ್ಲದೆ ಮೀಡಿಯಾಗಳಲ್ಲಿ ಅನೇಕ ಸಂಗತಿಗಳನ್ನ ನೋಡಿ ನೋಡಿ ಎಷ್ಟೋ ಜನರು ಶೇಕ್ ಆಗ್ತಾ ಇದ್ದೀವಿ. ಅವ್ರ ಫೇತ್ ಶಕಂಟ್, ನಮ್ಮ ನಂಬಿಕೆಗಳು ಶೇಕ್ ಆಗ್ತಾ ಇದೆ. ಎಷ್ಟೋ ದೇವ ಜನರ ನಂಬಿಕೆಗಳು ಬಿದ್ದೋಗ್ತಾ ಇದೆ, ಎಷ್ಟೋ ದೇವರ ಮಕ್ಕಳ ಆ ನಂಬಿಕೆಗಳು ಬಿದ್ದೋಗ್ತಾ ಇದೆ. ನಿನ್ನ ನಂಬಿಕೆ ಬಿದ್ದೋಗದಿರಲಿ, ನಿನ್ನ ನಂಬಿಕೆ ಕದಲದಿರಲಿ, ಯಾಕಂದ್ರೆ ನಿನ್ನ ದೇವರು ಹೇಳ್ತಾ ಇದ್ದಾನೆ, ಕರ್ತನ ಮೇಲೆ ಭರವಸೆ ಇಡಬಹುದು. ಯಾವುದ ಮೇಲೆ ಭರವಸೆ ಇಡ್ತಾ ಇದ್ದೀನಿ? ನಿನ್ನ ಸ್ವಂತ ಶಕ್ತಿ ಮೇಲೆ ಭರವಸೆ ಇಡಬೇಡ, ಈ ದೇಹದ ಮೇಲೆ ಕೂಡ ಭರವಸೆ ಇಡಬೇಡ, ನಿನ್ನ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಭರವಸೆ ಇಡಬೇಡ. ಎಷ್ಟೋ ಜನರು ನನಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿದೆ ಅಂತ ಭರವಸೆ ಇಡಬಹುದು. ನಿನ್ನ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಭರವಸೆ ಇಡಬೇಡ, ನಿನ್ನ ಹಣಕಾಸಿನ ಮೇಲೆ ಭರವಸೆ ಇಡಬೇಡ, ನಿನ್ನ ಜೀವಿತದಲ್ಲಿ ನಿನ್ನ ಸ್ಟ್ರೆಂತ್ ಮೇಲೆ ಭರವಸೆ ಇಡಬೇಡ. ಸೃಷ್ಟಿಕರ್ತನ ಮೇಲೆ ಭರವಸೆ ಇರಲಿ, ಆ ದೇವಾದಿ ದೇವನ ಮೇಲೆ ಭರವಸೆ ಇರಲಿ, ಆಗ ನೀನು ಕದಲೋದಿಲ್ಲ. ಲೋಕವೆಲ್ಲ ಕದಲಿ ಹೋಗ್ತಾ ಇದೆ, ಲೋಕದ ನಂಬಿಕೆಗಳು ಕದಲಿ ಹೋಗ್ತಾ ಇದೆ, ದೊಡ್ಡ ದೊಡ್ಡ ಶ್ರೀಮಂತರು ಕದಲಿ ಹೋಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕದಲಿ ಹೋಗ್ತಾ ಇದ್ದಾರೆ. ದೇ ಆರ್ ಶೇಕನ್ ಬೈ ದ ವರ್ಲ್ಡ್ ಪ್ಯಾಂಡಮಿಕ್. The lakhs of people, the crores of people, they are shaken by this pandemic. But we are not shaken because of God. Because our trust is not on the money. Our trust is not on our power. Our trust is not on our own power. But our trust is Jesus alone. ಯೇಸು ಕ್ರಿಸ್ತನ ಒಪ್ಪನ ಮೇಲೆಯೇ ನಮ್ಮನ್ನು ಭರವಸೆ, ಆತನ ಮೇಲೆ ಭರವಸೆ ಇಡು. ನೀನು ಕದಲುವುದಿಲ್ಲ, ಮಾತ್ರ ಅದು ಸ್ಥಿರವಾಗಿರುವುದಂತೆ, ಸ್ಥಿರವಾಗಿರುವುದು ಅದು, ಕದಲುವುದಿಲ್ಲ, ಸ್ಥಿರವಾಗಿರುವುದು. ಇಟ್ಸ್ ಸಾಲಿಡ್ಲಿ, ಪ್ರಿಯ ದೇವರ ಮಕ್ಕಳೇ, ಬಹು ಬಲವಾಗಿ ಸ್ಥಿರವಾಗಿರುವುದು. ನೀನು ಯಾವಾಗ ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೀಯೋ, ಕ್ರಿಸ್ತನ ಮೇಲೆ ಭರವಸೆ ಇಡ್ತೀಯೋ, ನೀನು ಕದಲುವುದು ಇಲ್ಲ, ಸ್ಥಿರವಾಗಿರ್ತೀಯ. ಈ ಸಂದರ್ಭದಲ್ಲಿಯೇ ಪ್ರತಿಯೊಬ್ಬ ದೇವರ ಮಕ್ಕಳು ಈ ದೇಶಕ್ಕೆ ನಾವು ಸಾರಬೇಕಾಗಿದೆ, ಈ ದೇಶಕ್ಕೆ ನಾವು ಸಾರಬೇಕಾಗಿದೆ, ಈ ದೇಶದ ಜನರಿಗೆ ನಾವು ಸಾರಬೇಕಾಗಿದೆ. ಈ ದೇಶದಲ್ಲಿ ಕ್ರಿಸ್ತನೇ ಇಲ್ಲ, ಯೇಸುವೆ ಇಲ್ಲ, ದೇವರ ಮಹಿಮೆಯೇ ಇಲ್ಲ, ದೇವರ ಪರಲೋಕ ಅನ್ನುವುದೇ ಇಲ್ಲವಂತ ಜನರಿಗೆ, ಹಣದ ಹಿಂದೆ ಓಡದಂತ ಜನರಿಗೆ, ಐಶ್ವರ್ಯದಿಂದ ಓಡದಂತ ಜನರಿಗೆ ನಾವಿವತ್ತು ಹೇಳಬೇಕಾಗಿದೆ, ನನ್ನ ಭರವಸೆ ನನ್ನ ಕ್ರಿಸ್ತನ. That's why today I am living. It's because of my living God.
ದೇವ ಜನರೇ ನೀನು ಸ್ಥಿರವಾಗಿರ್ತೀಯ, ನಿನ್ನನ್ನು ಸ್ಥಿರವಾಗಿ ದೇವರು ಸ್ಥಾಪಿಸ್ತಾನೆ. ಹೆದರಬೇಡ, ಯಾವ ಸಂಗತಿಗಳಿಗೆ ಇರಬೇಡ. ದೇವರ ವಾಕ್ಯದಲ್ಲಿ ಬರ್ತಿದೆ, ಲೋಕದವರು ಯಾವುದಕ್ಕೆ ಹೆದರ್ತಾರೋ, ಜನರು ಯಾವುದಕ್ಕೆ ಹೆದರ್ತಾರೋ ಅದಕ್ಕೆ ನೀನು ಹೆದರಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಹೆದರಬೇಡ, ನಿನ್ನ ಜೀವಿತದಲ್ಲಿ ದೇವರ ಮೇಲೆ ಭರವಸೆ ಬೇಡ. ದೇವರ ಮೇಲೆ ಭರವಸೆಗೌನು ಚೀಯೋ ಪರ್ವತದಾಗೆ, ಚೀಯೋ ಪರ್ವತ ಕದಲುವುದೇ ಇಲ್ಲ. ಎಲ್ಲಾದರೂ ಕಂಡಿದ್ದೀರ ಪರ್ವತ ಕದಲಿದಿರುವಂಥದ್ದು, ಎಲ್ಲಾದರೂ ಕಂಡಿದ್ದರೆ ಪರ್ವತ ಸಾಗಿ ಹೋಗುವಂಥದ್ದು, ಸಾಗಿ ಹೋಗಬೇಡ, ಆಯಸ್ಸು ಮಾಡಬೇಡ. ದೇವರು ನಿನ್ನನ್ನು ಎಂದಿಗೂ ಕೈಬಿಡೋಣ. ಹಲಲೋಯ, ಆತನ ಮೇಲೆ ಮಾತ್ರ ಭರವಸೆ ಬಿಡು. ಜೀವ ಸ್ವರೂಪನಾದ ದೇವರ ಮೇಲೆ ಮಾತ್ರ ಭರವಸೆ ಇಡು. ಮಾಸ್ಕ್, ಸ್ಯಾನಿಟೈಸರ್, ಅದು ಇದು ಯಾವುದು ನನ್ನ ಭರವಸೆ ಅಲ್ಲ. ನನ್ನ ಭರವಸೆ ಕ್ರಿಸ್ತನ, ನನ್ನ ಭರವಸೆ ಕ್ರಿಸ್ತನೇ. ಇವತ್ತು ನೀನು ಯಾರ ಮೇಲೆ ಭರವಸೆ ಇಟ್ಟಿದ್ದೀನಿ? ನೀನು ಕ್ರೈಸ್ತನಾಗಿರ್ಬೋದು, ನೀನು ಚರ್ಚ್ಗೆ ಹೋಗ್ತಾ ಇರ್ಬೋದು, ಬೈಬಲ್ ಇದ್ದಿರ್ಬೋದು, ನಿನ್ನ ಭರವಸೆ ಯಾವುದ್ರ ಮೇಲಿದೆ? ಭರವಸೆ ಅಂತಂದ್ರೆ ಸುಮ್ಮನೆ ಆಟದ ಸುಮ್ಮನೆ ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದು ಭರವಸೆ ಅಲ್ಲ, ಸುಮ್ಮನೆ ಬೈಬಲ್ ಬಗ್ಗೆ ಮಾತನಾಡುವಂಥದ್ದು ಭರವಸೆ ಅಲ್ಲ. ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಇದು. ಕಷ್ಟ ಕಾಲದಲ್ಲಿ ದೇವರನ್ನು ನಡೆಸ್ತಾನೆ ಅನ್ನುವಂಥದ್ದು ಭರವಸೆ. ಎಲ್ಲ ಖಾಲಿ ಹೋಗೋಗಿದೆ, ನನ್ನ ಮನೆಯಲ್ಲಿ ಎಲ್ಲ ನಿಲ್ಲಾಗೋಗಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಲ್ಲಾಗೋಗಿದೆ ಅನ್ನುವಾಗ ದೇವರ ಮೇಲೆ ದೇವರು ನನ್ನ ಕೈ ಹಿಡಿದು ಮೇಲೆತ್ತಾನೆ ಅನ್ನುವಂಥದ್ದು ಭರವಸೆ. ಎಲ್ಲ ಸಮೃದ್ಧಿಯಾಗಿರುವಾಗ ಭರವಸೆ ಅಲ್ಲ, ಎಲ್ಲ ಚೆನ್ನಾಗಿರುವಾಗ ಭರವಸೆ ಅಲ್ಲ, ಎಲ್ಲ ಸುಖಕರವಾಗಿ ನಡೆಯುವಾಗ ಭರವಸೆ ಅಲ್ಲ. ಈಗ ದೇಶದೆಲ್ಲೆಡೆ ಲಾಕ್ಡೌನ್ಸ್, ದೇಶದೆಲ್ಲೆಡೆ ಕಷ್ಟಗಳು, ದೇಶದೆಲ್ಲೆಡೆ ಕಣ್ಣೀರು, ದೇಶದೆಲ್ಲೆಡೆ ವೇದನೆ. ಇಲ್ಲಿ ಇಫ್ ಯು ಬಿಲೀವ್ my living God can lift your life. ಕೆಲಸ ಇಲ್ಲ ಇಲ್ಲ ಅಂತ ಪರಿತಪಿಸ್ತಿದ್ದಿರ್ಬೋದು ನೀನು, ಜೀವನದಲ್ಲಿ ಕೊರತೆಗಳು ಅಂತ ಹೇಳ್ತಾ ಇರ್ಬೋದು. ಬಟ್ ನೌ ಆರ್ ಯು ವಿಲಿಂಗ್ ಟು ಕೀಪ್ ಯುವರ್ ಹೋಪ್ ಆನ್ ಜೀಸಸ್? ದೆನ್ ಯುವರ್ ಲೈಫ್ ವಿಲ್ ಗೆಟ್ ರಿಲೀಫ್ ಅಂಡ್ ಡೆಲಿವರೆನ್ಸ್. ನನ್ನ ದೇವರು ಸರ್ವಶಕ್ತನಾದ ದೇವರಮ್ಮ, ನನ್ನ ದೇವರು ಜೀವ ಸ್ವರೂಪನಾದ ದೇವರಮ್ಮ, ನೀನು ಆತನ ಮೇಲೆ ಭರವಸೆ ಇಡು. ಪರಿಪೂರ್ಣವಾದ ಭರವಸೆ ಇಡು ಆತನ ಮೇಲೆ. ಸಂಪೂರ್ಣವಾಗಿ ನೀನು ಆತನ ಮೇಲೆ ಭರವಸೆ ಬಿಟ್ರೆ, ಪರಿಪೂರ್ಣವಾಗಿ ಆತನ ಮೇಲೆ ಭರವಸೆ ಬಿಟ್ರೆ, ನಿನ್ನ ಹೃದಯ ಪೂರ್ವಕವಾಗಿ ದೇವರ ಮೇಲೆ ಭರವಸೆ ಇಡೋದಾದ್ರೆ ನಿನ್ನ ಬದುಕನ್ನು ಅವರು ಕಟ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾ ಚಿಯೋನ್ ದೇಹೋವನಲ್ಲಿ ಭರವಸೆ ಬಿಡುವವನು ಚಿಯೋನ್ ಪರ್ವತದ ಪಾತಿಯಲ್ಲಿದ್ದಾನೆ. ಅವನು ಕದಲೋದಿಲ್ಲ, ಅವನು ಸ್ಥಿರವಾಗಿರ್ತಾನೆ. ಸ್ಥಿರವಾಗಿರ್ತೀಯ ಪ್ರಿಯ ಸಹೋದರಿ ಸಹೋದರ, ಕದಲುವುದಿಲ್ಲ, ಸ್ಥಿರವಾಗಿರ್ತೀಯ. ಮೂರನೇದಾಗಿ, ಯೆರೂಸಲೇಮಿನ ಸುತ್ತಗಳು ಬೆಟ್ಟಗಳು ಹೇಗೋ, ಪರ್ವತಗಳು ಹೇಗೋ, ಹಾಗೆಯೇ ತನ್ನ ಹಿಂದಿನಿಂದ ತನ್ನ ಜನರು ಸುತ್ತಲೂ ಯೆಹೋವನು ಇರ್ತಾನಂತೆ. ನಿನ್ನ ಸುತ್ತಲೂ ದೇವರಿದ್ದಾನೆ. ದೇವರು ನಿನ್ನ ಸುತ್ತಲೂ ಇರಬೇಕಾದ್ರೆ ಆ ದೇವರನ್ನ ದಾಟಿ ಯಾವ ಸಂಗತಿಗಳು ನಿನಗೆ ಮುಟ್ಟುವುದಕ್ಕಾಗದು, ಯಾವ ಸಂಗತಿಗಳು ನಿನ್ನ ಮುಟ್ಟುವುದಕ್ಕಾಗದು. ನಿನ್ನ ಸುತ್ತಲೂ ದೇವರಿದ್ದಾನೆ ಅನ್ನುವಂಥ ಅನುಭವ ನಿನಗಿದೆಯಾ? ನನ್ನ ಸುತ್ತಲೂ ಸರ್ವಶಕ್ತನಿದ್ದಾನೆ, ನನ್ನ ಕುಟುಂಬದ ಸುತ್ತಲೂ. ಹಲ್ಲೆಲೂಯ. ಎಷ್ಟೋ ಸಾರಿ ಕ್ರೈಸ್ತರಾಗಿದ್ದರೂ ಕೂಡ ದೇವರ ಮಕ್ಕಳಾಗಿರೋದಿಲ್ಲ. ಕ್ರೈಸ್ತರಾಗಿರ್ಬೋದು, ಕ್ರೈಸ್ತರಾಗಿರುವಂಥವರಿಗೆ ಕೇವಲ ಬೈಬಲ್ ಪ್ರಾರ್ಥನೆ ಮಾತ್ರ ಗೊತ್ತಿರುತ್ತೆ, ದೈವತ್ವದ ಮಹಿಮೆ ಗೊತ್ತಿರೋದಿಲ್ಲ, ದೇವರ ಅತಿಶಯ ಗೊತ್ತಿರೋದಿಲ್ಲ, ದೇವರ ಪರಾಕ್ರಮ ಗೊತ್ತಿರೋದಿಲ್ಲ, ದೇವರ ಅತಿಶಯಗಳು ಗೊತ್ತಿರೋದಿಲ್ಲ, ದೇವರ ಉನ್ನತ ಕಾರ್ಯಗಳ ಬಗ್ಗೆ ಅರಿವಿರೋದಿಲ್ಲ, ಪರಲೋಕದ ದೇವದೂತರುಗಳ ಬಗ್ಗೆ ಗೊತ್ತಿರೋದಿಲ್ಲ, ಪರಲೋಕದ ಶಕ್ತಿ ಬಗ್ಗೆ ಗೊತ್ತಿರೋದಿಲ್ಲ. ಕ್ರಿಶ್ಚಿಯನ್ಸ್ ಮೇಕ್ ನೋ ದ ಪ್ರೈಸ್, ಬಟ್ ಗಾಡ್ಸ್ ಚಿಲ್ಡ್ರನ್ ಶುಡ್ ನೋ ದ ಪವರ್ ಆಫ್ ಹೆವನ್, ದ ಪವರ್ ಆಫ್ ಏಂಜಲ್ಸ್, ದ ಪವರ್ ಆಫ್ ಜೀಸಸ್ ಕ್ರೈಸ್ಟ್, ದ ಪವರ್ ಆಫ್ ಗಾಡ್ಸ್ ವರ್ಡ್. ಎವ್ರಿ ಗಾಡ್ಸ್ ಚೈಲ್ಡ್ ಶುಡ್ ರಿಯಲೈಸ್ ಅಂಡ್ ರೆಕಗ್ನೈಸ್ ದಟ್ ದ ಹೆವನ್ ಹೌ ಪವರ್. ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಗ್ರಹಿಸ್ಕೊಳ್ಬೇಕು. ನೀನು ಸುತ್ತಲೂ ದೇವರಿದ್ದಾನೆ ಅನ್ನುವಂಥ ಅನುಭವ ನಿನಗಿದೆಯಾ? ಇಲ್ಲಿ ಹೇಳ್ತಾ ಇದ್ದಾರೆ, ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಇಂದಿನಿಂದ ನಾನು ಅವರು ಸುತ್ತಲೂ ಇರ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಆಶ್ಚರ್ಯಕರವಾದದ್ದು, ಇದಕ್ಕಿಂತ ಉನ್ನತವಾದದ್ದು, ಇದಕ್ಕಿಂತ ಬಲವಾದ ಶಕ್ತಿ, ಇದಕ್ಕಿಂತ ಬಲವಾದ ಆಧರಣೆ, ಇದಕ್ಕಿಂತ ಬಲವಾದ ಸ್ವಂತ ಹೆಸರಿಕೆ ಈ ಲೋಕದಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬರೇ ಒಬ್ಬರು ಕೊಡ್ಲಿಕ್ಕೆ ಸಾಧ್ಯ, ಅವರೇ ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದಂಥ ದೇವರು. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದಂಥ ದೇವರು, ಉನ್ನತವಾದ ದೇವರು, ಜೀವ ಸ್ವರೂಪನಾದ ದೇವರು. ನೀನು ದೇವರ ಮೇಲೆ ಭರವಸೆ ಇಟ್ಟರೆ ನೀನು ಕದಲೋದಿಲ್ಲ, ನಿನ್ನ ನಂಬಿಕೆ ಕದಲೋದಿಲ್ಲ, ನಿನ್ನ ಆತ್ಮಿಕ ಜೀವಿತ ಕದಲೋದಿಲ್ಲ. ಯು ವಾಂಟ್ ಬಿ ಶಕನ್,
ಟ್ರಸ್ಟ್ ಇನ್ ದಿ ಲಾರ್ಡ್ ಮಾತ್ರವಲ್ಲದೆ ನೀ ಸ್ಥಿರವಾಗಿರ್ತೀಯ. ಸ್ಥಿರತೆ ಅಂದ್ರೆ ಗೊತ್ತಾ, ಗಾಳಿ ಬರಲಿ, ಮಳೆಗಳು ಬರಲಿ, ಸಂಕಟಗಳು ಬರಲಿ, ಕದಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿನ್ನ ಸುತ್ತಲೂ ಯಾರಿದ್ದಾರೆ? ನಿನ್ನ ಸುತ್ತಲೂ ಯಾರಿದ್ದಾರೆ? ದೇವ ಮಗುವೆ, ನಿನ್ನ ಸುತ್ತಲೂ ಯಾರಿದ್ದಾರೆ? ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಹಾಗೆ ಇಂದಿನಿಂದ ನಿನ್ನ ಸುತ್ತಲೂ ನಾನಿರ್ತೀನಿ ಅಂತ ಆ ಪರಮೋನ್ನತ ದೇವರು ಹೇಳಿದ್ದಾನೆ, ಆ ಸರ್ವಶಕ್ತನೇ ಹೇಳಿದ್ದಾನೆ. ಮನುಷ್ಯರು ಹೇಳಿದ್ರೆ ಒಂದು ವೇಳೆ ಭಯಪಡಬಹುದು, ಮನುಷ್ಯರು ಯಾರಾದರೂ ನಮ್ಗೆ ಹೇಳಿದ್ರೆ ನಿನಗೋಸ್ಕರ ನಾನಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ನಾವು ಒಂದು ವೇಳೆ ಡೌಟ್ ಪಡ್ಬೋದು. ಮನುಷ್ಯ ಹಣ ಹೇಳಿದ್ದಿದ್ರೆ, ನಾನು ನಿನಗೆ ಹಣ ಕೊಡ್ತೀನಿ, 100,000 ರೂಪಾಯಿ ಹಣ ಕೊಡ್ತೀನಿ ಅಂತ ಮೋಸ ಮಾಡಿದ್ರೆ, ಹಣ ಹೇಳಿದ್ದಿದ್ರೆ ನಾವು ಭಯಪಡ್ಬೋದು. ಯಾಕಂದ್ರೆ ಹಣವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದ ಯಾವುದೋ ಪವರ್ಫುಲ್ ವ್ಯಕ್ತಿ ಹೇಳಿದ್ದಿದ್ರೆ ನಾವು ನಂಬೋದಾಗಿತ್ತು, ನಾವು ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಆ ಪವರ್ಫುಲ್ ವ್ಯಕ್ತಿ ತಾನು ಕೂಡ ಮನುಷ್ಯನೇ. ಯಾವುದೋ ಅಧಿಕಾರಿಗಳು ಹೇಳಿದ್ದಿದ್ರೆ ನಾವು ನಂಬದೇ ಇರಬಹುದಾಗಿತ್ತು, ಯಾಕಂದ್ರೆ ಅಧಿಕಾರವೂ ಕೂಡ ಶಾಶ್ವತವಲ್ಲ. ಯಾವುದೋ ರಾಜಕೀಯ ವ್ಯಕ್ತಿ ಹೇಳಿದಿದ್ರೆ ನಾವು ನಂಬದೇ ಹೋಗ್ಬೋದಾಗಿತ್ತು, ಯಾಕಂದ್ರೆ ಆ ರಾಜಕೀಯ ಶಕ್ತಿ ಕೂಡ ಶಾಶ್ವತವಲ್ಲ. ಆದ್ರೆ ನಮ್ಮ ಒಟ್ಟಿಗೆ ಮಾತನಾಡ್ತಾ ಇರುವಂಥದ್ದು, ನಾನು ನಿನ್ನ ಸುತ್ತಲೂ ಇರ್ತೀನಿ ಅಂತ ಹೇಳ್ತಾ ಇರುವಂಥದ್ದು, ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದಂತ ಮಾತಿಗೆ ತಪ್ಪದ ಸುಳ್ಳಾಡದ ವಾಗ್ದಾನಗಳನ್ನ ಮಾಡಿ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ಶಕ್ತನಾಗಿರುವಂತ ಅತ್ಯದ್ಭುತವಾದಂತ ದೈವಿಕ ಶಕ್ತಿ ಅದುವೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತ ನಮ್ಗೆ ಹೇಳ್ತಾ ಇದ್ದಾನೆ. ಆತನೇ ನೇರವಾಗಿ ನಮ್ಗೆ ಹೇಳ್ತಾ ಇರೋದ್ರಿಂದ ನಮಗೆ ನಾವು ನಿರೀಕ್ಷೆಯುಳ್ಳವರಾಗಿ ಜೀವಿಸ್ಬೇಕು. ನಾವು ನಿರೀಕ್ಷೆಯಿಂದ ಮುಂದೆ ಸಾಗಿ ಹೋಗ್ಬೇಕು, ನಿರೀಕ್ಷೆಯಿಂದ ಮುಂದೆ ನುಗ್ಗಬೇಕು. ಯಾಕಂದ್ರೆ ನಮ್ಗೆ ಹೇಳಿರುವಂಥದ್ದು ಮನುಷ್ಯ ಅಲ್ಲ, ನಮ್ಗೆ ಹೇಳಿರುವಂಥದ್ದು ಹಣ ಅಲ್ಲ, ನಮ್ಗೆ ಹೇಳಿರುವಂಥದ್ದು ಶಕ್ತಿ ಅಲ್ಲ, ನಮ್ಗೆ ಹೇಳಿರುವಂಥದ್ದು ಯಾವುದೋ ಅಧಿಕಾರ ಅಲ್ಲ, ನಮ್ಗೆ ಹೇಳಿರುವಂಥದ್ದು ಯಾವುದೋ ರಾಜಕೀಯ ವ್ಯವಸ್ಥೆ ಅಲ್ಲ, ನಮ್ಗೆ ಹೇಳಿರುವಂಥದ್ದು ಅತ್ಯದ್ಭುತವಾದ ದೇವರು. ಭೂಮಿ ಆಕಾಶಗಳು ನಿರ್ಮಾಣ ಮಾಡಿದ ಆತನು, ಕೀರ್ತನೆಗಳು 121 ಕೀರ್ತನೆ 1 ವಚನದಲ್ಲಿ ಬರೆದಿದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಯಹೋವನಿಂದಲೇ. ಯಹೋವನೇ ಭೂಮಿ ಆಕಾಶಗಳು ನಿರ್ಮಾಣ ಮಾಡಿದವನು. ಆತನೇ ನಮಗೆ ಶಕ್ತಿ, ಆತನೇ ನಮಗೆ ಬಲ, ಆತನೇ ನಮಗೆ ನಮ್ಮ ಸುತ್ತಲೂ ಆವರಿಸಿಕೊಂಡಿರೋದ್ರಿಂದ, ನಮ್ಮ ಸುತ್ತಲೂ ಅವರೇ ಇರೋದ್ರಿಂದ ನಿನ್ನ ಜೀವಿತದಲ್ಲಿ ಯಾವುದಕ್ಕೂ ಭಯಪಡಬೇಡ, ಯಾವುದಕ್ಕೂ ಭಯಪಟ್ಟು ನಿನ್ನ ನಿರೀಕ್ಷೆ ಕಳ್ಕೊಳ್ಬೇಡ. ಈಗ ಲೋಕದಲ್ಲಿ ನಡೀತಾ ಇರುವಂತಹ ಎಲ್ಲಾ ಕಾರ್ಯಗಳು ನೋಡಿ ನಿರೀಕ್ಷೆ ಕಳ್ಕೊಳ್ಬೇಡ, ಯೇಸುವನ್ನ ಬಿಟ್ಬಿಡ್ಬೇಡ, ಯೇಸುವನ್ನ ಪ್ರೀತಿಯನ್ನು ಬಿಡ್ಬೇಡ. ನಾನು ಚರ್ಚ್ಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಮಂದಿರಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಧರ್ಮದ ಬಗ್ಗೆ ಮಾತನಾಡ್ತಾ ಇಲ್ಲ, ನಾನು ಸೃಷ್ಟಿಕರ್ತನ ಬಗ್ಗೆ ಮಾತನಾಡ್ತಾ ಇದ್ದೇನೆ. I am not speaking about the temples, churches, and religious, but I am speaking about the living God. I am speaking about Almighty. I am speaking about the Creator. I'm speaking about Father. ಸೃಷ್ಟಿಕರ್ತನು, ದೇವಾದಿ ದೇವನು, ರಾಜಾಧಿರಾಜನು, ಜೀವಸ್ವರೂಪನು, ಆತನ ಮೇಲೆ ನೀನು ಭರವಸೆ ಇಡು. ಸ್ವಂತ ತೋಳಿನ ಮೇಲೆ ಭರವಸೆ ಇಡಬೇಡ, ಸ್ವಂತ ಜ್ಞಾನದ ಮೇಲೆ ಭರವಸೆ ಇಡಬೇಡ, ಸ್ವಂತ ಹಣದ ಮೇಲೆ ಭರವಸೆ ಇಡಬೇಡ, ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಭರವಸೆ ಇಡಬೇಡ. ಭರವಸೆ ಇಡಬೇಕಾಗಿದ್ದು ನಿನ್ನ ಸೃಷ್ಟಿಕರ್ತನ ಮೇಲೆ, ಜೀವಸ್ವರೂಪನ ಮೇಲೆ. ತಾಯಿಯ ಗರ್ಭದಲ್ಲಿ ಅಂದವಾಗಿ ರೂಪಿಸಿ ಸುರಕ್ಷಿತವಾಗಿ ಈ ಲೋಕಕ್ಕೆ ಕರ್ಕೊಂಡು ಬಂದಿದ್ದಾರಲ್ಲ, ತಾಯಿಯ ಗರ್ಭವೆಂಬ ಲೋಕದಲ್ಲಿಯೇ, ತಾಯಿಯ ಗರ್ಭ ಅನ್ನೋದು ಕೂಡ ಒಂದು ಲೋಕವೇ. ಆ ಮಗುವಿಗೆ ತಾಯಿಯ ಗರ್ಭ 9 ತಿಂಗಳು, ಆ ತಾಯಿಯ ಗರ್ಭದಲ್ಲಿ ಮಗುವಿಗೆ ಅದೇ ಪ್ರಪಂಚ. ಆ ಪ್ರಪಂಚದಲ್ಲಿಯೇ ನಿನ್ನನ್ನು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಬಂದಿರಬೇಕಾದ್ರೆ, ಇನ್ನು ಈ ಪ್ರಪಂಚದಲ್ಲಿ ಸುರಕ್ಷಿತವಾಗಿ ಕಾಪಾಡಿ ರಕ್ಷಿಸಿ ಇನ್ನು ನಿನ್ನ ಪರಲೋಕವೆಂಬ ಲೋಕ ಕರ್ಕೊಂಡು ಹೋಗೋದಕ್ಕೆ ಅದನ್ನ ಶಕ್ತಿ ಇಲ್ವ? ಅದನ್ನ ಶಕ್ತಿ ಇದೆ. ತಾಯಿಯ ಗರ್ಭದಲ್ಲಿ ನಾಶವಾಗಬೇಕಾಗಿತ್ತು, ತಾಯಿಯ ಗರ್ಭದಲ್ಲಿಯೇ ನಾವು ಸಾಯೋ ಆಗಿದ್ದಿದ್ರೆ ಅಲ್ಲೇ ನಿರ್ನಾಮವಾಗ್ತಿದ್ವು, ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಾವು ಛಿದ್ರ ಛಿದ್ರವಾಗ್ತಿದ್ವು. ದೇವರು ಇಲ್ಲದೆ ಹೋಗಿದ್ದಿದ್ರೆ, ದೇವರು ಇದ್ದಿದ್ದರಿಂದಲೇ, ದೇವರು ನಮ್ಮ ಒಬ್ಬೊಬ್ರಿಗೆ ಇರೋದ್ರಿಂದಲೇ, ದೇವರು ಲೋಕದಲ್ಲಿ ತನ್ನ ಸೃಷ್ಟಿಕಾಲದಲ್ಲಿ ತನ್ನ ಆಧಿಪತ್ಯವನ್ನು ಇಟ್ಕೊಂಡಿರೋದ್ರಿಂದಲೇ ತಾಯಿಯ ಗರ್ಭವೆಂಬ ಆಲೋಕ. 3 ಲೋಕಗಳು ಬಹಳ ಪ್ರಾಮುಖ್ಯ, ಇನ್ಫ್ಯಾಕ್ಟ್ 4 ಲೋಕಗಳು ಬಹಳ ಪ್ರಾಮುಖ್ಯ. ಪ್ರಿಯ ದೇವರ ಮಕ್ಕಳೇ, 4 ಲೋಕಗಳು ಬಹಳ ಪ್ರಾಮುಖ್ಯ ಮನುಷ್ಯನ ಜೀವಿತದಲ್ಲಿ. 1, ತಾಯಿಯ ಗರ್ಭವೇ ಒಂದು ಲೋಕ. ಹಲ್ಲೆಲೂಯ. ತಾಯಿಯ ಗರ್ಭವೇ ಒಂದು ಲೋಕ. 9 ತಿಂಗಳುಗಳ ಕಾಲ ಯಾರು ಬೆಳೆಸದೇ ಇರುವಾಗ ತಾಯಿಯ ಗರ್ಭದಲ್ಲಿ ಅಂತ ಚಂದವಾಗಿ ರೂಪಿಸಲ್ಪಡುತ್ತ, ನರಗಳು ಹಬ್ಬಿಕೊಳ್ಳುತ್ತ, ಹೃದಯವು ರೂಪಿಸಲ್ಪಡುತ್ತ, ಮೂಳೆಗಳಿಗೆ ಮೂಳೆಗಳು
आकार पड़ीता सुंदर आ लोक बेतिवे मेले कणिटू नीव को अद्भुतमी नरोग्य को हाट बीट को निन्गे कर्क बंद्रे एरने लोक के कर्क बंद लोकवे प्रपंच प्रपंच के निन्क्षित कर्क बंद आ सृष्टिकर्त प्रपंच बेद आरोग्य ना बल ना शक्ति ना ऐश्वर्य ना आशीर्वाद ना ऊट एलू ಸಂರಕ್ಷಿಸಿ ನೀನು ಈ ಲೋಕದಲ್ಲಿ ಆ ಸೃಷ್ಟಿಕರ್ತನ ಹಿಂಬಾಲಿಸಿಕೊಂಡು ಹೋದ್ರೆ ಆ ಸೃಷ್ಟಿಕರ್ತನ ಆರಾಧಿಸ್ತಾ ಇದ್ರೆ ಆ ಪರಲೋಕ ಎಂಬ ಉಮ್ಮತ್ತು ಉತ್ತಮ ದೇಶಕ್ಕೆ ಕರ್ಕೊಂಡು ಹೋಗದೇ ಇರ್ತಾನೆ ಆ ಉತ್ತಮವಾದಂತಹ ದೇಶಕ್ಕೆ ಆ ಶ್ರೇಷ್ಠವಾದಂತಹ ದೇಶಕ್ಕೆ ಕರ್ಕೊಂಡು ಹೋಗದೇ ಇರ್ತಾನೆ ಭಯಪಡಬೇಡ ಆದ್ದರಿಂದ ನೀತಿ ನ್ಯಾಯಗಳನ್ನು ಅನುಸರಿಸಿ ಜೀವಿಸು ನೀತಿ ನ್ಯಾಯಗಳನ್ನು ಅನುಸರಿಸಿ ಜೀವಿಸು ಸತ್ಯಪರವಾಗಿ ಜೀವಿಸು ದೇವರ ಮೇಲೆ ಭರವಸೆ ಇಟ್ಟು ಜೀವಿಸು ಇಲ್ಲದೆ ಹೋದರೆ ಅಕ್ರಮಗಳು ಅನ್ಯಾಯಗಳು ದ್ರೋಹಗಳು ಮೋಸಗಳನ್ನು ಮಾಡ್ತಾ ಇದ್ದರೆ ಇನ್ನೊಂದು ಲೋಕ ಇದೆ ಅದುವೇ ನರಕ ಲೋಕ ಆ ನರಕ ಲೋಕಕ್ಕೆ ನಾವು ಪ್ರವೇಶಿಸಬೇಕಾಗ್ತದೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ದೇವರ ಮೇಲೆ ಭರವಸೆ ಇಡು ಅವರ ಮೇಲೆ ಭರವಸೆ ಇಟ್ಟರೆ ಕದಲೋದಿಲ್ಲ ಅವರ ಮೇಲೆ ಭರವಸೆ ಇಟ್ಟರೆ ಸ್ಥಿರವಾಗಿರ್ತೀಯ ಮಾತ್ರ ಒಂದು ಅವರ ಮೇಲೆ ಭರವಸೆ ಇಟ್ಟರೆ ಅವರೇನು ಸುತ್ತಲೇ ಇರ್ತಾರೆ ಬೆಂಕಿಯ ಜ್ವಾಲೆಯೇ ನಿನ್ನ ಸುತ್ತಲೇ ಇರುವಾಗ ನಾಶಕರವಾದ ದೊಂದು ನಿನ್ನನ್ನು ಮುಟ್ಟದು ಅಷ್ಟು ಅಪರಿಮಿತವಾಗಿ ಆತನ ಮೇಲೆ ಭರವಸೆ ಇಡು ನೋಡು ಎಷ್ಟು ಅಂದ ಚಂದವಾದ ದೇವರು ಯೆಹೋವನಲ್ಲಿ ಭರವಸೆ ಬಿಡುವವನು ಚಿಯೋನ್ ಪರ್ವತದ ಹಾಗೆ ಇದ್ದಾನೆ ಅವನು ಕದಲುವುದೂ ಇಲ್ಲ ಅವನು ನಾಶವಾಗುವುದಿಲ್ಲ ಆದ್ದರಿಂದ ನಿನ್ನ ಪ್ರತಿದಿನ ನಿನ್ನ ಭರವಸೆ ನಿನ್ನ ದೇವರ ಮೇಲೆ ಪ್ರತಿದಿನ ನಿನ್ನ ಭರವಸೆ ಎದ್ದ ತಕ್ಷಣ ನಿನ್ನ ಭರವಸೆ ನಿನ್ನ ದೇವರಾಗಲಿ ನಿನ್ನ ಭರವಸೆ ಅನಾರೋಗ್ಯವೋ ಆರೋಗ್ಯವಲ್ಲ ಎಲ್ಲವನ್ನ ಸರಿಯಾಗಿ ಪರಿಪಾಲಿಸುವಂತಹ ದೇವರ ಮೇಲೆ ಆದ್ದರಿಂದ ಭರವಸೆಯನ್ನ ದೇವರ ಮೇಲೆ ಇಡು ಪರಿಪೂರ್ಣವಾಗಿ ಆತನನ್ನ ಆತ್ಕೋ ಸಂಪೂರ್ಣವಾಗಿ ದೇವರ ಮೇಲೆ ಆತ್ಕೊಂಡು ಜೀವಿಸು ಆತನಿಂದ ನಡೆಸ್ತಾರೆ ಪ್ರಿಯ ದೇವರ ಮಕ್ಕಳೇ ಭರವಸೆ ಅಂದ್ರೆ ಕೆಲಸ ಮಾಡದೆ ಸೋಮಾರಿಯಾಗಿ ಇದ್ಕೊಂಡು ಆತನ ಮೇಲೆ ಭರವಸೆ ಇಟ್ಟರೆ ಊಟ ಸಿಗುತ್ತೆ ಅಂತಲ್ಲ ದೇವರ ಮೇಲೆ ಭರವಸೆ ಇಟ್ಟು ನೀನು ಮಾಡಬೇಕಾದ ಕೆಲಸವನ್ನು ಮಾಡು ದೇವರ ಮೇಲೆ ಭರವಸೆ ಇಟ್ಟು ಮಾಡಬೇಕಾದ ಸೇವೆಯನ್ನು ಮಾಡು ದೇವರ ಮೇಲೆ ಭರವಸೆ ಇಟ್ಟು ಕುಟುಂಬದಲ್ಲಿ ಮಾಡಬೇಕಾದ್ದನ್ನು ಮಾಡು ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಕೈ ಕೊಡು ಅವರೇ ಸಾಧಿಸ್ಕೊಂಡು ಹೋಗ್ತಾರೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆ ದೇವರೇ ನಾವು ನಿಮ್ಮ ಮೇಲೆ ಭರವಸೆ ಇಡ್ತೇವೆ ನಾವು ನಿಮ್ಮ ಮೇಲೆ ಭರವಸೆ ಇಡ್ತೇವೆ ನಾವು ಯಾವುದರ ಮೇಲೆ ಭರವಸೆ ಇಡೋದಿಲ್ಲ ನಾವು ಹಣದ ಮೇಲೆ ಭರವಸೆ ಇಡೋದಿಲ್ಲ ನಾವು ನಮ್ಮ ಶಕ್ತಿ ಮೇಲೆ ಭರವಸೆ ಇಡೋದಿಲ್ಲ ದೇವರೇ ನಾವು ಯಾವ ವ್ಯಕ್ತಿಗಳ ಮೇಲೆ ಭರವಸೆ ಇಡೋದಿಲ್ಲ ನಾವು ಯಾವ ಜನರ ಮೇಲೆ ಭರವಸೆ ಇಡೋದಿಲ್ಲ ನಾವು ಯಾವುದೇ ವ್ಯಕ್ತಿಗಳು ಜನರು ಹಣ ಆಸ್ತಿ ಬಲ ಶಕ್ತಿ ಯಾವುದ್ರ ಮೇಲೆ ಭರವಸೆ ಇಡೋಲ್ಲ ನಾವು ನಿನ್ನ ಮೇಲೆ ಭರವಸೆ ಇಡ್ತೇವೆ ನೀನೇ ನಮ್ಮನ್ನ ಕಟ್ಟುವವನು ನೀನೇ ನಮ್ಮನ್ನ ಕದಲದಂತೆ ಕಾಪಾಡುವವನು ನೀನೇ ನಮ್ಮನ್ನ ಸ್ಥಿರವಾಗಿ ನಡೆಸುವವನು ನೀನೇ ನಮ್ಮ ಜೀವಿತಗಳನ್ನ ಆಶೀರ್ವದಿಸುವವನು ಲಾರ್ಡ್ ವಿ ನೋ ದಟ್ ಇಫ್ ವಿ ಟ್ರಸ್ಟ್ ಇನ್ ಯು ಲಾರ್ಡ್ ಯು ಆರ್ ದ ಫೇತ್ಫುಲ್ ಗಾಡ್ ಯು ಆರ್ ದ ಫೇತ್ಫುಲ್ ಲಿವಿಂಗ್ ಗಾಡ್ ಎಸ್ Lord, the world is shaken by COVID. The world and every family and every cities, every villages, the shaken, Lord. The financial situation is shaken. ಹಣದ ಸಮಸ್ಯೆಗಳು ಹಣದಿಂದ ಹಣದುಪ್ಪರದ ಆ ಒಂದು ಅಲುಗಾಡುವಿಕೆ ನಮಗೆ ಬಂದಿದೆ. ದೇಶದೆಲ್ಲೆಡೆ ಕಣ್ಣೀರಿನ ಕೂಗು. ದೇಶದೆಲ್ಲೆಡೆ ಬಡವರು ಕೂಗ್ತಾ ಇದ್ದಾರೆ. ಬಡವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಡವರು ವೇದನೆ ಪಡ್ತಾ ಇದ್ದಾರೆ. ಕರ್ತನೆಗೋ ನಮ್ಮ ಕೂಗು ನಿನಗೆ ಮುಟ್ಟಲಿ. ಸರಿಪಡಿಸು. ದೊಡ್ಡ ಉಜ್ಜೀವನದ ಕಾಲ ಏರ್ಪಡಲಿ ದೇವರೇ. ಓ ಜೀವನದ ದಿನಗಳಲ್ಲಿ ನಮ್ಮನ್ನ ಬೆಂಕಿಗಳಾಗಿ ನಮ್ಮನ್ನ ಮಾರ್ಪಡಿಸಿ ಉಪಯೋಗಿಸಿಕೋ ದೇವರೇ. ಇನ್ನು ಸಾವಕಾಶವಿಲ್ಲ, ಇನ್ನು ನಮಗೆ ಸಾವಕಾಶವಿಲ್ಲ. ಈ ಪ್ಯಾಂಡಮಿಕ್ ತೀರದೊಡನೆಯೇ, ಈ ಪ್ಯಾಂಡಮಿಕ್ ನ ಮಧ್ಯದಲ್ಲಿಯೂ ದೇಶಕ್ಕೆ ನಿನ್ನ ಪ್ರಸನ್ನತೆಯನ್ನು ಸಾರುವಂತ ದೇವರೇ ಸ್ವಾಮಿ, ವಿ ಆರ್ ದ ಜೋಶುವಸ್ ಜನರೇಷನ್. ದ ಮೋಸಸ್ ಡೈಡ್ ಲಾರ್ಡ್, Moses died, Lord. Now you are looking Joshua's generation. You go, Lord, we are here. Make us the generation of Joshua. Use us to shake this world through your word, through you, the Spirit of God. ನಿನ್ನ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನಿಂದಲೂ ನಾವು ಈ ದೇಶವನ್ನು ನಡೆಸುವುದಕ್ಕೆ ಉಜ್ಜೀವನದ ಕಾಲಗಳು ಕೂಗು ಏಳಲಿ. ಉಜ್ಜೀವನದ ದಿನಗಳು ಏಳಲಿ ಸ್ವಾಮಿ. ದೇವರೇ, ನನ್ನ ದೇಶ ಕಣ್ಣೀರು ದುಃಖ ವೇದನೆಗಳು ಬಡತನ ನಿರುದ್ಯೋಗಗಳಲ್ಲಿದೆ. ಈಗ ಸ್ವಾಮಿ ನಮ್ಮನ್ನು ಕೈಗಳಿಗೆ ಒಪ್ಪಿಸಿಕೊಳ್ತೇವೆ. ಪ್ರತಿ ದಿನ ನಿನ್ನ ಚಿತ್ತವನ್ನು ನೆರವೇರಿಸುವವರನ್ನಾಗಿ ನಮ್ಮನ್ನು ಉಪಯೋಗಿಸು.
ನಿನ್ನ ಚಿತ್ತವನ್ನು ನಾವು ನೆರವೇರಿಸಬೇಕಾಗಿದೆ ದೇವರೇ, ನಿನ್ನ ಚಿತ್ತವನ್ನು ನಾವು ನೆರವೇರಿಸಬೇಕಾಗಿದೆ ದೇವರೇ. ನೀನ ಅಭಿಷೇಕವನ್ನು ಉಪಯೋಗಿಸು, ವಾಕ್ಯಗಳನ್ನು ಕೇಳಿಸಿಕೊಂಡಂತ ಎಲ್ರಿಗೂ ಧೈರ್ಯ ಬಲ ಶಕ್ತಿ ಕಟ್ಟಿಸುವ ಎಲ್ಲರನ್ನ ಆಶೀರ್ವಾದ ಮಾಡು. ಕರ್ತನೇ ನಿನ್ನ ಕರ್ಮಿ ಒಪ್ಪಿಸಿಕೊಡ್ತೀನಿ, ನೀನೇ ನಡೆಸು ಕೃಪೆ. ಕರ್ತನ ಭೋಜನದಲ್ಲಿ ಈ ದಿನ ಕರ್ತನ ಭೋಜನ ತೆಗೆದುಕೊಳ್ಳುವಂತ ಎಲ್ಲರನ್ನು ಆಶೀರ್ವಾದ ಕೃಪೆ ತೋರು. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈಗ ಲೈನ್ನಲ್ಲಿ ಇರುವಂಥ ಆನ್ಲೈನ್ನಲ್ಲಿ ಇರುವಂಥ ಎಲ್ಲ ದೇವ ಮಕ್ಕಳಿಗೂ ನಾವು ಕರ್ತನ ಭೋಜನವನ್ನು ನಿಮ್ಮ ನಮ್ಮ ಸಭೆಯ ವಿಶ್ವಾಸಿಗಳಾದಂಥ ನಿಮ್ಮೆಲ್ಲರಿಗೂ ಕರ್ತನ ಭೋಜನವನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಈಗ ನಾನು ಯಾವ ರೀತಿ ಗೈಡ್ ಮಾಡ್ತೇನೋ ಅದೇ ರೀತಿಯಾಗಿ ನಾವು ಕರ್ತನ ಭೋಜನವನ್ನು ತೆಗೆದುಕೊಳ್ಳೋಣ. ಪ್ರಿಯ ಹೋಲಿ ಮೌಂಟೇನ್ ಆಫ್ ಗಾಡ್ ಚರ್ಚ್ನ ಎಲ್ಲ ವಿಶ್ವಾಸಿಗಳೇ, ನಿಮ್ಮೆಲ್ಲರ ಮನೆಗಳಿಗೂ ನಾವು ಕರ್ತನ ಭೋಜನವನ್ನು ಕಳಿಸಿದ್ದೇವೆ. ಆ ಕರ್ತನ ಭೋಜನವನ್ನು ನಾವೀಗ ಯಾವ ಕ್ರಮದಲ್ಲಿ ನಿಮ್ಗೆ ಹೇಳ್ತೇವೋ ಆ ಕ್ರಮದಲ್ಲಿ ತೆಗೆದುಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನಕಾಲೂರಿ ಪ್ರಾರ್ಥನೆ ಮಾಡೋಣ. ಕರ್ತನ ಭೋಜನಕ್ಕಾಗಿ ಪ್ರಾರ್ಥಿಸೋಣ. ಅತಿಶಯನಾದಂಥ ದೇವರೇ, ನಿನ್ನ ರೊಟ್ಟಿಯು ನಿನ್ನದು ದೇವರೇ, ನಿನ್ನ ದೇಹವನ್ನು ಸೂಚಿಸುವಂತ ರೊಟ್ಟಿಯು ನಿನ್ನ ರಕ್ತವನ್ನು ಸೂಚಿಸುವಂತ ನಿನ್ನ ದ್ರಾಕ್ಷಾರಸವು ನಮ್ಮ ಮಧ್ಯದಲ್ಲಿದೆ. ಈ ಸಭೆಗೆ ಬರ್ತಾ ಇರುವಂತಹ ಎಲ್ಲ ದೇವಚಾರ ಅವರು ದೇವರೇ ಸ್ವಾಮಿ ಅವರ ಮನೆಗಳಲ್ಲಿ ತೆಗೆದುಕೊಳ್ಳುವಾಗ ಪವಿತ್ರಾತ್ಮನೇ ಅವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ, ಅವರೆಲ್ಲರನ್ನ ಬಲಪಡಿಸಿಕೊಂಡ ನಿನ್ನ ಕೃಪೆ ಅವರ ಮೇಲಿರಲಿ, ನಿನ್ನ ಸಾನ್ನಿಧ್ಯ ಅವರ ಮೇಲಿರಲಿ, ನಿನ್ನ ಪ್ರಸನ್ನತೆ ಅವರ ಮೇಲಿರಲಿ. ಕರ್ತನೇ ನೀನ್ ಕಾಪಾಡು, ಆಶೀರ್ವಾದ ಮಾಡು. ಸರ್ವಶಕ್ತನಾದ ದೇವರು ನೀನೇ, ಒಬ್ಬೊಬ್ಬರನ್ನು ಬಲಪಡಿಸು ಕಲಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್. ಪ್ರಿಯ